ಸ್ನೇಹಿತರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸಿದ್ದಲಿಂಗಯ್ಯನವರ ದಲಿತ ಕವಿ ಬಂಡಾಯಗಾರ ಒಲೆಮಾದಿಗರ ಎದೆಯ ದನಿ ಅಂತಾನೆ ಗುರುತಿಸಿಕೊಳ್ಳತಾ ಇರುವಂತ ಸಿದ್ದಲಿಂಗಯ್ಯನವರು ನಮ್ಮನ್ನ ಅಗಲಿ ಹೋಗಿ ಇವತ್ತಿಗೆ ಕೇವಲ ಕೆಲವೇ ಕೆಲವು ದಿನಗಳಾಯಿತು ಅವರ ನೆನಪಿನ ಒಂದು ಸರಣಿ ಏನಿದೆ ಆ ಸರಣಿ ಕಾರ್ಯಕ್ರಮದ 4ನೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಈಗ ನಮ್ಮ ಜೊತೆ ಸಿದ್ದಲಿಂಗಯ್ಯನವರ ನೆನಪುಗಳನ್ನು ಆ ದಿನಗಳನ್ನು ಮತ್ತು ಅವರ ಒಡನಾಟದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಿಕ್ಕೆ ಅಂತ ಕಾಳೇಗೌಡ ನಾಗವರ ಸರ್ ನಮ್ಮ ಜೊತೆ ಇದ್ದಾರೆ ಸಾಹಿತಿಗಳು ಪ್ರಗತಿಪರ ಚಿಂತಕರು ಮತ್ತೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡಿದಂತವರು ಸಾಹಿತ್ಯದ ಈ ವಿಭಾಗದಲ್ಲಿ ಇವರು ಕೆಲಸ ಮಾಡಲೇ ಇಲ್ಲ ಅಂತ ಅನ್ನೋಂಗೆ ಇಲ್ಲ ಎಲ್ಲಾ ವಿಭಾಗಗಳಲ್ಲೂ ಕೂಡ ಕೆಲಸ ಮಾಡಿದಂತವರು ಸಿದ್ದಲಿಂಗಯ್ಯನವರಿಗಿಂತಲೂ ಕೂಡ ಹಿರಿಯರಾದರೂ ಕೂಡ ಹೋರಾಟದ ದಿನಗಳಲ್ಲಿ ಸ್ನೇಹಿತರಂತೆ ಅವರ ಜೊತೆ ಜೊತೆನಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಅವರ ಸಾಕಷ್ಟು ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಿಕ್ಕೆ ಅಂತ ಇವತ್ತು ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ ನಮಸ್ಕಾರ 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 ಸರ್ ಸರ್ ಸಿದ್ದಲಿಂಗಯ್ಯನವರು ಮತ್ತೆ ನೀವು ಪರಿಚಯ ಆದಂತ ಸಂದರ್ಭ ಅಂತದ್ದು ಯಾವಾಗ ನಿಮ್ಮಿಬ್ಬರ ಒಂದು ಪರಿಚಯ ಶುರುವಾಯಿತು ಸರ್ ನಾವು ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ಓದ್ದೋನು 1971 ರಲ್ಲಿ ಎಂಎ ಮುಗಿಸ್ಬಿಟ್ಟು ನಾನು ಕೊಡಗಿನಲ್ಲಿ ಲೆಕ್ಚರರ್ ಆಗಿದ್ದೆ ಆ ಸರ್ ಕಾವೇರಿ ಕಾಲೇಜಲ್ಲಿ ಆವಾಗ ಇವರು ಗವರ್ನಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದ ಸ್ಟೂಡೆಂಟ್ಸ್ ಇವರು ಬಿಯು ಮತ್ತು ಬಿಎ ಆನರ್ಸ್ ಇವರು ಡಿ ಆರ್ ನಾಗರಾಜ್ ಒಂದು ವರ್ಷ ಸೀನಿಯರು ಮತ್ತೆ ಅಗ್ರಹಾರ ಕೃಷ್ಣಮೂರ್ತಿ ಸಿದ್ದಲಿಂಗಯ್ಯ ಇವರೆಲ್ಲ ಒಂದು ಪ್ರಗತಿಪರರಾಗಿ ಕೆಲಸ ಮಾಡ್ತಾರೆ ವಿದ್ಯಾರ್ಥಿ ದೇಸೇನಲ್ಲೇನೆ ಅಷ್ಟೊತ್ತಿಗೆ ಅವರು ಸಮಾಜವಾದಿ ಚಳವಳಿಯಿಂದ ಪ್ರಭಾವಿತರಾಗಿದ್ರು ನಂಜುಂಡಸ್ವಾಮಿ ಅವರಿಂದ ಮತ್ತು ಕಮ್ಯುನಿಸ್ಟ್ ಹಿನ್ನೆಲೆಯಿಂದ ಪ್ರಭಾವಿತರಾಗಿದ್ರು ಎಲ್ಲ ಪ್ರಗತಿಪರ ಸಾಹಿತ್ಯನ ಓದ್ಕೊಳ್ತಿದ್ರು ಮತ್ತೆ ಒಳ್ಳೆ ಡಿಬೇಟರ್ ಆಗಿದ್ರು ಮತ್ತು ಈ ವೈಚಾರಿಕವಾದ ಒಂದು ಪ್ರಜ್ಞೆ ಇತ್ತು ಆಮೇಲೆ ಈ ಎಂ ಡಿ ನಂಜುಂಡಸ್ವಾಮಿ ಅವರು ಮೈಸೂರಿನಲ್ಲೇ ಇದ್ರು ಮೈಸೂರು ಬೆಂಗಳೂರು ಎರಡೂ ಕಡೆ ಈ ತರ ಈ ಹೋರಾಟದ ಕಾರ್ಯ ಹೋರಾಟಕ್ಕೆ ಯುವಕರನ್ನ ಹಚ್ಚತಾ ಇದ್ರು ಈ ನಾನು ದೇವನೂರು ಮಹಾದೇವ ರಾಮದ ಸಾಲನಹಳ್ಳಿ ಕೃಷ್ಣ ನಾವೆಲ್ಲ ಮೈಸೂರಿನಲ್ಲಿ ಓದ್ದವರು ಮೈಸೂರು ಇದರಲ್ಲಿ ಅವರು ಅಲ್ಲಿ ನಮ್ಗೆ ನಂಜುಂಡಸ್ವಾಮಿ ಅವರು ತೇಜಸ್ವಿ ಅವರು ದೂರದಲ್ಲಿದ್ರು ಕೂಡ ಲಂಕೇಶ್ ಮತ್ತು ಟು ಸಮ್ ಎಕ್ಸ್ಟೆಂಟ್ ನಮ್ಮ ಅನಂತಮೂರ್ತಿ ಅವರು ನಾವೆಲ್ಲ ಒಂದೇ ಟೀಮ್ ಅಲ್ಲಿ ಈ ತರ ಒಂದು ಒಂದು ಸಾಮಾಜಿಕವಾದ ಒಂದು ನ್ಯಾಯದ ಸಲುವಾಗಿ ಮತ್ತು ಜನಪರ ಚಟುವಟಿಕೆಗಳನ್ನ ಮೊದಲಿಂದ ಹಮ್ಮಿಕೊಂಡವರು ಹಾಗಾಗಿ ನಾವು ಗಮನಿಸ್ತಾನೆ ಇದ್ವಿ ನಾನು 1971 ರಲ್ಲಿ ಲೆಕ್ಚರರ್ ಆಗಿ ನಾನು ಕೊಡಗಿನಲ್ಲಿ ಸೇರ್ಕೊಂಡಾಗ ಇವರು ಇನ್ನೂ ಕೂಡ ವಿದ್ಯಾರ್ಥಿ ಆಗಿದ್ರು ಮೊದಲನೇ ಬಿ ಎ ಆದ್ರೆ ನಾವೆಲ್ಲ ಸ್ನೇಹಿತರೇನೆ ಸ್ನೇಹಿತರೆ ಒಂದು ಸಮಾನ ಮನಸ್ಕರಾಗಿ ಮೊದಲ ಬಾರಿಗೆ ಸೇರ್ತಾ ಇರೋದು ಆಗ ಕಲ್ಲೇಶ್ ಶಿವೋತ್ತಮರಾವ್ ಅಂತ ಜನಪ್ರಗತಿಯ ಸಂಪಾದಕರು ಬಹಳ ಪ್ರಜಾವಾಣಿನಲ್ಲೇ ಅವರು ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಜನಪ್ರಗತಿಯ ಎಡಿಟರ್ ಆಗಿದ್ರು ಬಹಳ ಪ್ರಗತಿ ಪರ ಚಿಂತಕರು ಈಗಲೂ ಕೂಡ ಬದುಕಿದ್ದಾರೆ ಅವರನ್ನ ಕೂಡ ಒಂದ್ಸಲ ಆ ಯಲಹಂಕದಲ್ಲಿ ಇದ್ದಾರೆ ಅವ್ರ ನಂಬರ್ ಕೊಡ್ತೇನೆ ನಿಮ್ಗೆ ಆಮೇಲೆ ಇದ್ ಮಾಡ ಬಹಳ ದೊಡ್ಡ ವ್ಯಕ್ತಿ ಬಹಳ ವೆಲ್ ರೆಡ್ ಅವರು ಸರಿ ಸರ್ ಸರಿ ಅವರು ಅಲ್ಲಿ ಆ ಪತ್ರಿಕೆನಲ್ಲಿ ಅವರು ಪಾಪ ಎಲ್ಲಾ ಪ್ರಗತಿಪರರನ್ನ ಅವರು ಸಂಪರ್ಕದಲ್ಲಿ ಇಟ್ಕೊಂಡಿದ್ರು ಅದು ನನ್ನನ್ನು ಬಹಳ ಹಾಕೊಂಡಿದ್ರು ಆಮೇಲೆ ಎಲ್ ಜಿ ಹಾವನೂರ್ ಅಲ್ಲಿಗೆ ಬರೋರು ಅವ್ರ ಸಂಪರ್ಕದಲ್ಲಿ ಬಸವಲಿಂಗಪ್ಪ ಇದ್ರು ಇ ಬಸವಲಿಂಗಪ್ಪ ಅವರು ಕೆ ಎಚ್ ರಂಗನಾಥ್ ಇದ್ರು ಸ್ವಯಂ ದೇವರಾಜ ಅರಸರು ಇರ್ತಿದ್ರು ಅವ ದೇವರಾಜ ಅರಸರೇ ಸಿ ಎಂ ಆಗಿದ್ದ ಕಾಲ ಅದು ಮತ್ತು ಲಕ್ಷ್ಮಣ ಹಾವನವರು ಇನ್ನ ಅಡ್ವೊಕೇಟ್ ಆಗಿದ್ರು ಅವರು ಅಡ್ವೊಕೇಟ್ ಆಗಿದ್ರು ಸ್ಕೂಟರ್ ನಲ್ಲಿ ಬರೋರು ನಾವೆಲ್ಲ ಭೇಟಿ ಆಗ್ತಾ ಇದ್ವಿ ಒಟ್ಟಿಗೆ ಹಾಗಾಗಿ ನಮ್ದು ಒಂದು ಇವರಿಂದ ಚಿಕ್ಕವರು ವಯಸ್ಸಲ್ಲಿ ಚಿಕ್ಕವರು ಆದ್ರೆ ಪ್ರಗತಿಪರವಾದ ಇದಿತ್ತು ಆಮೇಲೆ 1973 ಇಸ್ವಿನಲ್ಲಿ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರನ್ನ ಒಂದು ಕರ್ನಾಟಕಕ್ಕೆ ಕರೆದು ಬೆಂಗಳೂರಿಗೆ ಕರೆಸಿ ಟೌನ್ ಹಾಲ್ ಅಲ್ಲಿ ಒಂದು 2 ದಿವಸದ ದೊಡ್ಡ ಕಾರ್ಯಕ್ರಮಗಳಾಯ್ತು ಇದನ್ನ ಏರ್ಪಡಿಸಿದ್ದಂತವರು ಪ್ರಧಾನವಾಗಿ ನಮ್ಮ ಎಂ ಡಿ ನಂಜುಂಡಸ್ವಾಮಿ ಲಂಕೇಶ್ ತೇಜಸ್ವಿ ಮತ್ತು ನಾವೆಲ್ಲ ಕೂಡ ಇದ್ವಿ ನಾವೆಲ್ಲ ಯಂಗ್ಸ್ಟರ್ಸ್ ನಾವು ಕೂಡ ಇದ್ವಿ ಅಷ್ಟೊತ್ತಿಗೆ ನಾನು ಲೆಕ್ಚರರ್ ಆಗಿದ್ದೇನೆ ನಾನು ಕೊಡಗಿನಿಂದ ಬಂದಿದ್ದೆ
ಇವರು ಅಷ್ಟೊಂದು ಎಷ್ಟು ಪ್ರಗತಿಪರರಾಗಿದ್ರು ಅಂದ್ರೆ ಇವರು ನಮ್ಮ ಸಿದ್ದಲಿಂಗಯ್ಯ ಅಗ್ರಹಾರ ಕೃಷ್ಣಮೂರ್ತಿ ಡಿ ಆರ್ ನಾಗರಾಜ್ ಇವರೆಲ್ಲ ಕೂಡ ಈ ತರ ಅನ್ಯಾಯದ ವಿರುದ್ಧ ಮೂಢನಂಬಿಕೆಗಳ ವಿರುದ್ಧ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ಲಿಂಗ ಭೇದ ನೀತಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಸ್ನೇಹಿತರುಗಳು. ಹೀಗೆ ಪೆರಿಯಾರ್ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸ್ತಾರೆ, ಇವರು ಪೆರಿಯಾರ್ಗೆ ಒಂದು ಪೆರಿಯಾರ್ ಅವರ ವೈಚಾರಿಕ ಹೋರಾಟಕ್ಕೆ ಪೂರಕವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಸನಾತನಿಗಳು ಮೂಲಭೂತವಾದಿಗಳು ಹೊಡೆದಿದ್ರು ಅವರಿಗೆ, ಹಲ್ಲೆ ಮಾಡಿ. ಇನ್ನ ವಯಸ್ಸಲ್ಲಿ ಪಾಪ ಚಿಕ್ಕವರು ಇವರು, ಒಂದು ಇವರು ಮೊದಲನೇ ಬಿ ಎ ಸೆಕೆಂಡ್ ಇಯರ್ ಬಿ ಎ ನಲ್ಲಿ ಡಿ ಆರ್ ನಾಗರಾಜ್ ಇದ್ದದ್ದು. ಆವಾಗ ಹೊಡೆದು ಇವರ ಬಟ್ಟೆ ಹರಿದು ಅಲ್ಲಿ ಪೆರಿಯಾರ್ ಅವರ ಮುಂದೆನೆ ಕೂರಿಸಿದ್ರು, ಒಂದು ಅರ್ಧ ಗಂಟೆ ಕೂರಿಸಿದ್ರು. ನೋಡಿ ಯಾವ ತರ ಮಾಡ್ತಾರೆ ಮೂಲಭೂತವಾದಿಗಳು, ನಮ್ಮ ಹೋರಾಟ ಹೇಗಿರ್ಬೇಕು ಅನ್ನೋದು. ಆಮೇಲೆ ಎರಡು ದಿವಸ ಬಹಳ ಒಳ್ಳೆ ಕಾರ್ಯಕ್ರಮ ಅದು ಟೌನ್ ಹಾಲ್ ಅಲ್ಲಿ ಬೆಂಗಳೂರಿದು. ನಾನು ಇದರಿಂದನೇ ಕೊಡಗಿನಿಂದಾನೇ ಬಂದಿದ್ದೆ ನಾನು. ಅವರು ಮೂಲತಃ ಕನ್ನಡಿಗರಾದ್ರಿಂದ ಅವರ ತಾತನ ಕಾಲದಲ್ಲಿ ಏನೋ ಅವರು ತಮಿಳ್ನಾಡು ಹೋದವರು, ಕನ್ನಡ ಗೊತ್ತಿತ್ತು, ಕನ್ನಡದಲ್ಲೇ ನಾನು ಅವ್ರ ಜೊತೆ ಮಾತಾಡಿದ್ದೆ. ನಾವು ಯಾವ್ಯಾವ ತರ ಹೋರಾಟಗಳನ್ನ ಹಮ್ಮಿಕೊಳ್ಬೇಕು ಅನ್ನೋದು ಈ ತರ ಇದಾಯ್ತು. ಅದಾದ ಸ್ವಲ್ಪ ದಿವಸದಲ್ಲೇನೆ ನಮ್ಮ ಬಿ ಬಸವಲಿಂಗಪ್ಪ ಅವರು ಅಷ್ಟೊತ್ತಿಗೆ, ಅವರು ಬಹಳ ಸುಪ್ರಸಿದ್ಧ ಅಂಬೇಡ್ಕರ್ ವಾದಿ, ಬಹಳ ವೆಲ್ ರೆಡ್ ಇದ್ರು, ತುಂಬಾ ಓದ್ಕೊಂಡಿದ್ದ ಮನುಷ್ಯ ಆಗಿ ಅವರು ಮಂತ್ರಿ ಆಗಿದ್ರು ನಮ್ಮ ದೇವರಾಜ ಅರಸರ ಸಂಪುಟದಲ್ಲಿ. ಅವರು ಈ ಒಂದು ಬದಲಾವಣೆ ಬೇಕು ಅಂತ ಅಂಬೇಡ್ಕರ್ ವಿಚಾರಧಾರೆಗೆ ಬಹಳ ಬದ್ಧರಾದ್ರಿಂದ ಅವರು ಕಾಲಕಾಲಕ್ಕೆ ವೈಚಾರಿಕವಾದ ಭಾಷಣಗಳನ್ನು ಮಾಡ್ತಾ ಇದ್ರು. ನೋಡಿ, ದೇವರು ದೇಂದ್ರನ್ನ ಇಷ್ಟು ವರ್ಷ ನೀವು ಪೂಜೆ ಮಾಡಿದ್ದೀರಿ, ನಮ್ಮ ಎಲ್ಲಾ ಬಡವರಿಗೆ ಅವ್ರು ಹೇಳ್ತಾ ಇದ್ರು. ಆಮೇಲೆ ಏನು ಅವ್ರಿಗೇನು ದೇವರು ಏನು ಮಾಡ್ಲಿಲ್ಲ, ಅದರಿಂದ ಆ ದೇವರ ಪಟಗಳನ್ನ ಚರಂಡಿಗೆ ಸೀರಿ ಅಂತ ಒಂದ್ಸಲ ಹೇಳಿಕೆ ಕೊಟ್ಟಿದ್ರು. ಆವಾಗ ಅದು ಏನಾರ ಒಳ್ಳೇದಾಗ್ಬೋದು ಅಂತ. ಅದಾದ ಆರು ತಿಂಗಳಿಗೆ ಮೈಸೂರಿನಲ್ಲಿ ಒಂದು ನ್ಯೂ ವೇವ್ ಅಂತ, ಹೊಸ ಅಲೆ ಅಂತ ಒಂದು ಉಪನ್ಯಾಸ ಕೊಟ್ರು. ಉಪನ್ಯಾಸದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಅವರು ಬುದ್ಧಿಪೂರ್ವಕವಾಗಿ ಇದೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಒಂದು ವೈಚಾರಿಕವಾದ ಅಲೆನ ನಾವೆಲ್ಲ ಉಂಟು ಮಾಡ್ಬೇಕು ಅನ್ನೋದು ಅವರ ಬದ್ಧತೆ ಇತ್ತು. ಅಂತ ಅವರು ಸರಳವಾಗಿ ಹೇಳಿದ್ದು ಏನಂತಂದ್ರೆ, ನೋಡಿ, ನಾವು ಒಂದು ಕಾಗದ ಪೇಪರ್ ಒಂದು ಪೇಪರ್ ಚೂರ್ಸಿ ಕಾಗದದ ಒಂದು ಹಾಳೆ ಸಿಕ್ಕಿದ್ರೆ ಅಥವಾ ಒಂದು ಪುಸ್ತಕ ಸಿಕ್ಕಿದ್ರೆ ಅದಕ್ಕೆ ನಮ್ಮ ಕಾಲ್ ತಾಕದ್ರೆ ಸರಸ್ವತಿ ಅಂತ ಕಣ್ಣು ಗೊತ್ಕೊಳ್ತೀವಿ, ತಪ್ಪು ಮಾಡಿದವ್ರ ತರ. ಅಲ್ಲ, ತಪ್ಪು ಅಂತ ಹೇಳಲ್ಲ, ಆದ್ರೆ ಪುಸ್ತಕದಲ್ಲಿ ಇರೋದೆಲ್ಲ ಜ್ಞಾನ ಅಂತ ಹೇಳೋದಾಗಲ್ಲ. ಎಷ್ಟೋ ಪುಸ್ತಕಗಳಲ್ಲಿ ಕೊಳಕಿದೆ, ಅಸಹ್ಯಕರವಾದದ್ದಿದೆ, ಆಮೇಲೆ ಅಜ್ಞಾನತಿದೆ, ಮೌಢ್ಯ ತುಂಬಿದೆ, ಅದನ್ನ ತಿಳ್ಕೊಳ್ಬೇಕು, ದಯವಿಟ್ಟು ಅದೆಲ್ಲ ತಿಳ್ಕೊಳ್ಬೇಕು. ಈಗ ಉದಾಹರಣೆಗೆ ಭಗವದ್ಗೀತೆನಲ್ಲಿ ಚತುರ್ವರ್ಣಗಳನ್ನ ನಾನೇ ಸೃಷ್ಟಿಸಿದ್ದೇನೆ ಅಂತ ಭಗವಂತ ಹೇಳ್ದ ಅಂತಿದೆ. ಆದ್ರೆ ಜಾತಿ ಪದ್ಧತಿಯನ್ನ, ಅಸ್ಪೃಶ್ಯತೆಯನ್ನ, ಲಿಂಗ ಭೇದ ನೀತಿಯನ್ನ ಹುಟ್ಟಾಕಿರೋರು ಮನುಷ್ಯರು, ಕೊಳಕು ಮನುಷ್ಯರು. ಅದು ಭಗವಂತ ಅಲ್ಲ, ದೇವರುಗಳಲ್ಲ ಅದು ಅಂತ. ದೇವರುಗಳನ್ನು ಸೃಷ್ಟಿ ಮಾಡಿರೋರೇ ಮನುಷ್ಯರು. ಅದರಿಂದ ಆಮೇಲೆ ನಚ್ಚರಿ ಸ್ವಾತಂತ್ರ್ಯ ಮಾರ್ಹತಿ ಅಂತಿದೆ, ಇದನ್ನ ಒಪ್ಕೊಳಕಾಗಲ್ಲ ನಾವು. ಆಮೇಲೆ ಒಂದು ಶೂದ್ರರು, ಅಸ್ಪೃಶ್ಯರು ಮತ್ತು ಹೆಣ್ಮಕ್ಳು, ತಬ್ಬಲಿ ಜಾತಿಗಳ ಬಗ್ಗೆ ಬಹಳ ಕ್ರೂರವಾದ ಅನಾಗರಿಕವಾದ ವಾಕ್ಯಗಳೆಲ್ಲ ಇವೆ, ಅವನ್ನೆಲ್ಲ ಜ್ಞಾನ ಅಂತ ತಿಳ್ಕೊಳ್ಬಾರ್ದು. ಅದರಿಂದ ನಾವು ಒಂದು ಥಿಂಕಿಂಗ್ ಅಂಡ್ ರೀಥಿಂಕಿಂಗ್, ಆಲೋಚನೆ ಮತ್ತು ಪುನರಾಲೋಚನೆಗಳ ನಡುವೆ ಯಾವುದು ಒಳ್ಳೆಯದು, ಯಾವುದು ಉತ್ತಮವಾದದ್ದು, ಯಾವುದು ನಮ್ಮೆಲ್ಲರ ಕ್ಷೇಮಕ್ಕೆ, ಮನುಕುಲದ ಒಳಿತಿಗೆ ಕಾರಣವಾಗ್ತದೆ ಅಂತ ನಾವು ಯೋಚನೆ ಮಾಡಬೇಕು ಅಂತ ಅವರು ಆ ಸ್ಪೀಚ್ ಅಷ್ಟೇನೆ. ಅದರಿಂದ ಸಾಹಿತ್ಯ ಎಲ್ಲ ದಿವ್ಯವಾದದ್ದು ಅಂತ ತಿಳ್ಕೊಳ್ಬೇಡಿ, ಸಾಹಿತ್ಯದಲ್ಲೂ ಭೂಸ ಇರುತ್ತೆ, ಕನ್ನಡ ಸಾಹಿತ್ಯದಲ್ಲೂ ಭೂಸ ಇರುತ್ತೆ ಅಂತ ಹೇಳಿದ್ರು. ಭೂಸ ಅಂತ ಅಂದ್ರೆ ಅವರು ಸಾಹಿತ್ಯವೆಲ್ಲ ಭೂಸ ಅಂತ ಹೇಳಿಲ್ಲ, ಸಾಹಿತ್ಯದಲ್ಲೂ ಇರುತ್ತೆ ಅಂತ ಹೇಳಿದ್ರು. ಅದೇ ಎಲ್ಲ ಸಾಹಿತ್ಯದಲ್ಲೂ ಇದೆ, ಕನ್ನಡ ಸಾಹಿತ್ಯದಲ್ಲೂ ಸಹಜವಾಗಿರ್ತದೆ. ಅದು ಯಾವುದು ನಾವು ಯಾವುದು ಮಾನ್ಯ, ಯಾವುದು ಅಮಾನ್ಯ, ಯಾವುದು ಕೊಳಕು, ಯಾವುದು ಅಮೂಲ್ಯವಾದದ್ದು. ಈಗ ಬಸವಣ್ಣ, ಕುವೆಂಪು, ಈ ತರದ ವಿಚಾರಗಳು ಬಹಳ ಮುಖ್ಯವಾದದ್ದಾಗ್ತದೆ. ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಇದೆಲ್ಲ. ಆದ್ರೆ ಯಾವ ಒಬ್ಬ ಕೊಳಕ ಬರ್ದದನ್ನು ನಾವು ಕಣ್ಣು ಗೊತ್ಕೋಬೇಕಾಗಿಲ್ಲ, ಅದನ್ನ ಆ ವಿವೇಚನೆಯಿಂದ ಬದುಕ್ಬೇಕು. ಅದರಿಂದ ಸಾಹಿತ್ಯದಲ್ಲೂ, ಸಾಹಿತ್ಯ ಅಂತ ಅಂದ್ರೆ ಸರಸ್ವತಿ ಅಂತ ತಿಳ್ಕೊಳ್ಬೇಡಿ, ಅದರಲ್ಲೂ ಕೊಳಕಾದದ್ದಿರುತ್ತೆ. ನಮ್ಮ ವಿವೇಚನೆಯಿಂದ ನಾವು ಅದನ್ನ ತಿಳ್ಕೊಳ್ಬೇಕು, ಅಲ್ಲೂ ಕೂಡ ಭೂಸ ಇರುತ್ತೆ ಅಂತ ಹೊಸ ಕಾಲದ ಪರಿಭಾಷೆನಲ್ಲಿ ಹೇಳಿದ್ರು. ಇದನ್ನ 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಹೇಳಿದ ಮಾತು ಇದು. ಅದು 900 ವರ್ಷದಿಂದ ಅಕ್ಕಮಹಾದೇವಿ ಹೇಳಿದ ಮಾತು ಅದು. ಅದು ನಾನು ಹೇಳ್ತಾ ಇರೋದು ಅದನ್ನ. ಯಾಕೆ ಅಂತಂದ್ರೆ, ಆ ವೇದ ಶಾಸ್ತ್ರ ಪುರಾಣ ಆಗಮಂಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚುತ್ತವುಡು ಕಾಣಿಬೋ ಅಂತ.
ವೇದಶಾಸ್ತ್ರ ಪುರಾಣ ಆಗಮಗಳಲ್ಲಿ ಕೂಡ ಕೊಳಕಾದದ್ದಿದೆ ಅಂತ ಅಕ್ಕಮಹಾದೇವಿ ಧೈರ್ಯವಾಗಿ ಹೇಳಿದ್ರು. ಇದನ್ನ ಪಾರ್ಲಿಮೆಂಟ್ ನಲ್ಲಿ ನಮ್ ಲೋಹಿಯಾ ಅವರೇ ಮಾತಾಡಿದ್ರು ನೆಹರು ಎದುರಿಗೆ. ಅದಿರ್ಲಿ, ಅದಕ್ಕೆ ನಾನು ಅಸತ್ಯ ಲೆಕ್ಚರರ್ ಆದ್ರಿಂದ ನಮ್ಗೆ ಆಮೇಲೆ ಅದು ಅದನ್ನೇನ್ ಮಾಡಿದ್ರು ನಮ್ಮ ಪತ್ರಕರ್ತರೇನೆ ಕನ್ನಡ ಸಾಹಿತ್ಯನ ಸಾಹಿತ್ಯವನ್ನ ಭೂಸ ಕನ್ನಡ ಸಾಹಿತ್ಯನ ಭೂಸ ಅಂದ್ರು ಅಂದ್ಬಿಟ್ಟು ಅದು ಎತ್ತು ಕಟ್ಬಿಟ್ರು. ಅದರಿಂದ ದಲಿತರು ಮತ್ತು ಸವರ್ಣೀಯರ ನಡುವೆ ದೊಡ್ಡ ಹೋರಾಟ ಅಂದ್ರೆ ವಿದ್ಯಾರ್ಥಿ ಚಳವಳಿ, ದಲಿತ ವಿದ್ಯಾರ್ಥಿಗಳು ಮತ್ತು ಸವರ್ಣೀಯ ವಿದ್ಯಾರ್ಥಿಗಳು, ಎಲ್ಲಾ ಈ ಕೊಳಕು ಮೂಲಭೂತವಾಗಿ ಸನಾತನ ಮನಸ್ಸಿನ ಸವರ್ಣೀಯ ರಾಜಕಾರಣಿಗಳು ಅದಕ್ಕೆ ಹಣ ಕೊಟ್ಟರು, ಎತ್ತು ಕಟ್ಟಿದ್ರು. ದೊಡ್ಡ ಒಂದು ವಾರಗಟ್ಟಲೆ ಚಳವಳಿ ಆಯ್ತು. ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯಕ್ಕೆ ಅಪಮಾನ ಮಾಡಿದ್ದಾರೆ, ಸಾಹಿತ್ಯನ ಭೂಸ ಅಂದಿದ್ದಾರೆ, ಅವರು ರಾಜೀನಾಮೆ ಕೊಡ್ಬೇಕಂತ. ಆದ್ರೆ ನಾನು ಈಗ ಇಲ್ಲಿ ನಾವು ಬಸವಲಿಂಗಪ್ಪನವರು ಬಹಳ ಹಿಂದಿನಿಂದಾನೇ ಸ್ನೇಹಿತರು. ಅಂದ್ರೆ ಅಲ್ಲ, ನಾನು ನನ್ನ ಬರಹಗಳನ್ನೆಲ್ಲ ಓದಿ ಅವರೇ ಪಾಪ ನಾನು ವಿದ್ಯಾರ್ಥಿ ಆಗಿದ್ದಾಗಲಿಂದಲೇ ನಮ್ಮನ್ನ ಅವ್ರು ಹುಡ್ಕೊಂಡ್ ಬರ್ತಿದ್ರು. ನೋಡಿ, 50 ವರ್ಷದ ಹಿಂದೆ ನೋಡಿ, ಬಸವಲಿಂಗಪ್ಪನವರು ಸೆಂಟಿನರಿ ಇಯರ್ ಇದು, 50 ವರ್ಷದ ಹಿಂದೆ ನನಗೊಂದು ಕಾಗದ ಬರ್ದಿದ್ರು ಅವರು. ಹೆಂಗ ನೀವು ಅದನ್ನ ಗಮನಿಸಿರ್ಬೇಕು, ಅದನ್ನ ಅವರು ಬರ್ದದ ಪತ್ರ ಫೇಸ್ಬುಕ್ ಅಲ್ಲೆಲ್ಲ ಬಹಳ ದೊಡ್ಡ ಚರ್ಚೆ ಆಯ್ತು 50 ವರ್ಷದ ಹಿಂದೆ. ನಾನು ಏನ್ ಮಾಡಿದ್ದೆ, ನಾನು ಆವಾಗ್ಲೇನೆ ಒಂದು 69-70 ನಾನು ಇನ್ನ ವಿದ್ಯಾರ್ಥಿ ಆಗಿದ್ದಾಗ್ಲೇನೆ ನಮ್ಮ ಕೆಂಗಲ್ ಹನುಮಂತಯ್ಯನವರು ನಮ್ಮ ಊರ ಹತ್ರದವರು, ಅಲ್ಲಿ ಕೆಂಗಲ್ ಅಲ್ಲಿ ಅದು ಒಳ್ಳೆ ದೇವಸ್ಥಾನ, ಕಲ್ಲಿನ ದೇವಸ್ಥಾನ ಗಟ್ಟಿಯಾಗಿದ್ದದ್ದು, ಅಲ್ಲಿ ಜನ ಪೂಜೆ ಆದ್ರೆ ಅದನ್ನ ಪುನರುಜ್ಜೀವನಗೊಳಿಸೋದಕ್ಕೆ ಜನಗಳಿಂದ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಮಾಡ್ತಾ ಇದ್ರು. ಇಲ್ಲ, ಇದು ನೀವು ಅದನ್ನ ಮಾಡ್ಬೇಕಾಗಿಲ್ಲ, ನೀವು ಶಾಲೆ ಕಾಲೇಜು ಆಸ್ಪತ್ರೆ ಕೆರೆಕಟ್ಟೆ ರಸ್ತೆಗಳು ವಿದ್ಯಾರ್ಥಿ ನಿಲಯನ ಮಾಡ್ಬೇಕು ನಿಮ್ಗೆ. ಆವಾಗ ನಿಮ್ಗೆ ಲಾಯಕ್ ಆದಲ್ಲ, ಇದು ಒಂದು ವೇಳೆ ನೀವು ಮಾಡಿದ್ರೆ ನಾನು ಟಿಕೆಟಿಂಗ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಆಮೇಲೆ 72ರಲ್ಲಿ ಅದು ಅದರ ಇದು ಪುನರ್ನಿರ್ಮಾಣದ ದೇವಸ್ಥಾನ ಉದ್ಘಾಟನೆ ಆದಾಗ ನಾನು ಟಿಕೆಟಿಂಗ್ ಕೂಡ ಮಾಡಿ ಅರೆಸ್ಟ್ ಆದೆ, ನಾನು ಮತ್ತು ನಮ್ಮ ಸ್ನೇಹಿತರು. ಇದು 72ರಲ್ಲಿ ನಾನು ಲೆಕ್ಚರರ್ ಆಗಿದ್ರು ಕೂಡ ಅದನ್ನ ಮಾಡಿದೆ. ಅದು ಬಸವಲಿಂಗಪ್ಪನವ್ರಿಗೆ ಅದು ನಾನು ಬರೋದಾಗ್ಲೇನೆ ಬರೋದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ, ನಿಮ್ಗೆ ಬೇಕಾದ್ರೆ ಆಮೇಲೆ ಕಳ್ಸ್ಕೊಡ್ತೀನಿ. ಅದು ಪ್ರಜಾವಾಣಿನಲ್ಲಿ ಬಂದಿತ್ತು, ಅದು ವಿಧಾನಸಭೆನಲ್ಲೂ ದೊಡ್ಡ ಚರ್ಚೆ ಆಯ್ತು. ಇವ್ರಿಗೆ ಅದು ನೋಡಪ್ಪ, ನೀನು ಬಹಳ ಒಳ್ಳೆ ಮಾತಾಡ್ತಾ ಇದೀಯಾ, ಈ ಗುಡಿಗುಂಡಾರ ಗುಡಿ ಚರ್ಚು ಮಸೀದಿಗಳು ಕಟ್ಟೋದಕ್ಕಿಂತ ಇದು ನೋಡಿ ಶಾಲಾ ಕಾಲೇಜ್ಗಳನ್ನ ತೆರಿಬೇಕು ಅಂತ ಹೇಳ್ತಾ ಇದೀಯಾ, ಗ್ರಂಥಾಲಯಗಳು ತೆರಿಬೇಕು ಅಂತ, ಅದು ಬಾಬಾ ಸಾಹೇಬ್ರು ಹೇಳದ್ ಮಾತು ಕಣಪ್ಪ ಅಂದ್ಬಿಟ್ಟು ನನಗೆ ಬಹಳ ಪ್ರೀತಿಯಿಂದ ಒಂದ್ ಕಾಲದ ಬರೆದು ನಾನು ಆಮೇಲೆ ಗಂಗೋತ್ರಿನಲ್ಲಿ ನಾನು ಎಂಎ ಓದುವಾಗ ಬಂದು ಭೇಟಿಯಾಗಿದ್ರು. ಹಾಗಾಗಿ ನಮ್ಗೆ ಬಹಳ ಆಗ್ತಿರಿದ್ರು ಅವರು. ಹಾಗಾಗಿ ಇವರು ಈ ಮೂಸಾ ಚಳವಳಿ ಶುರುವಾದಾಗ ನಾವು ನೀವು ಕನ್ನಡ ಅಧ್ಯಾಪಕರಾಗಿದ್ದೀರಿ, ಕನ್ನಡ ಸಾಹಿತ್ಯನೇ ಭೂಸ ಅಂದಿದ್ದಾರೆ, ನೀವೇನ್ ಹೇಳ್ತೀರಿ ಅಂತ ನಮ್ಮನ್ನ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಮಾಡಿ ಕೇಳೋರು. ಅದನ್ನ ಗಂಭೀರವಾಗಿ ಕೇಳಬೇಕು ನೀವು, ಯಾಕೆ ಅಂದ್ರೆ ಅವರೊಬ್ಬ ವಿಚಾರವಾದಿ ಓದಿದ್ದಾರೆ, ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಒಂದು ಅಭಿಪ್ರಾಯ ಮಂಡಿಸ್ತಕ್ಕಂತ ಹಕ್ಕಿದೆ. ಈ ಮಾತನ್ನ ನೀವು, ನಾನು ಕನ್ನಡ ಅಧ್ಯಾಪಕನಾಗೆ ನಾನು ಹೇಳ್ತಾ ಇದ್ದೀನಿ, ಇದು ಅಕ್ಕಮಹಾದೇವಿ ಹೇಳದ ಮಾತು ನಮಗೆ ಅರ್ಥವಾಗ್ಲಿ ಅಂತ ಅವಳು ನುಚ್ಚು ತೌಡು ಕಾಣಿಬೋ ಅಂತ ಹೇಳಿದ್ರು, ಇವರು ನಮಗ ಅರ್ಥವಾಗ್ಲಿ ಅಂತ ಭೂಸ ಅಂತ ಹೇಳ್ತಿರ್ತಾರೆ. ಅವರು ಕುವೆಂಪು ಅವರ ಅಷ್ಟೊತ್ತಿಗೆ ಒಂದ್ ಪದ್ಯ ಬರೆದಿದ್ರು, 100 ಮತದ ಹೊಟ್ಟು ತೂರಿ, ಅವರು ಹೊಟ್ಟು ಅಂತಾರೆ ಕುವೆಂಪು, ಬಳಸಿದೀವೋ ಅದನ್ನ ನಾವು ತೂರು ಬಿಡೋದು, 100 ಮತದ ಹೊಟ್ಟು ಹೊಟ್ಟು ತೂರಿ ಆಗು ನೀ ಅನಿಕೇತನ ಅಂತ ಅವ್ರು ಬರೀತಾರೆ. ಇದನ್ನೆಲ್ಲ ನಾವು ಹೇಳಿದಾಗ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಕಟಮಕ ಹಿಡಿಯೋದು. ಅದಿರ್ಲಿ, ಅದೇ ಹೊತ್ತಿಗೆ ಅಲ್ಲಿ ಬಹಳ ಮುಖ್ಯವಾದದ್ದು ಏನಂದ್ರೆ, ಅದೇ ಹೊತ್ತಿಗೆ ಸೆಕೆಂಡ್ ಬಿ ಎ ವಿದ್ಯಾರ್ಥಿ ಆಗಿದ್ದ ನಮ್ಮ ಸಿದ್ದಲಿಂಗಯ್ಯ ನೇತೃತ್ವದಲ್ಲೇ ಅಲ್ಲಿ ವಿದ್ಯಾರ್ಥಿಗಳ ಪ್ರಗತಿಪರ ವಿದ್ಯಾರ್ಥಿಗಳ ಚಳವಳಿ ಬೆಂಗಳೂರಲ್ಲಿ ಶುರುವಾಯ್ತು. ಅಲ್ಲೇನ್ ಮಾಡಿದ್ರು ಸಿದ್ದಲಿಂಗಯ್ಯ, ಎಷ್ಟು ಒಳ್ಳೆ ಹೇಳಿಕೆ ಕೊಟ್ಟಿದ್ರು ಅವಾಗ ಅಂದ್ರೆ, ಬೀದಿಗಾಳಗಕ್ಕೆ ಕರೆ ಅಂತ ಅಂದ್ರೆ, ಈ ಒಂದು ಕೊಳಕರ ಮಾನಸಿಕ ಕೊಳಕರ ವಿರುದ್ಧ ಬೀದಿಗಾಳಗಕ್ಕೆ ಕೊರೆ ಅಂತ, ಬೀದಿಗಾಳಗಕ್ಕೆ ಕರೆ ಅಂತ ಕರೆ ಕೊಡ್ತೀನಿ ಅಂದ್ಬಿಟ್ಟು ಅದೊಂದು ದೊಡ್ಡ ಸೇವಿಕೆ ಬಂದ್ಬಿಡ್ತು. ಆಮೇಲೆ ಆವಾಗಲೂ ಅವ್ರಿಗೆ ಈ ಒಂದು ಸನಾತನಿಗಳು ಕಿರುಕುಳ ಕೊಡ್ತಿದ್ರು. ಆಮೇಲೆ ಬಸವಲಿಂಗಪ್ಪನವರು ವಿಧಿ ಇಲ್ಲದೆ ದೇವರಾಜ ಅರಸರು, ಈ ನೀವು ತಾತ್ಕಾಲಿಕವಾಗಿ ನೀವು ರಾಜೀನಾಮೆ ಕೊಡ್ಬೇಕಪ್ಪ, ಅಲ್ದರೆ ಇದನ್ನ ನಿಯಂತ್ರಣ ಮಾಡಕ್ಕಾಗಲ್ಲ ಅಂತ ಅದೇನೋ ಒಂದು ಸ್ಟ್ರಾಟಜಿ ಮಾಡಿ ಅವರು ಒಂದು ನೀವು ರಾಜೀನಾಮೆ ಕೊಡ್ಬೇಕು ಅಂತ ಕೊಡಿಸ್ಲಿಕ್ಕೆ ಸಿದ್ಧತೆ ಮಾಡಿದ್ರು. ಆಗ ನನ್ನನ್ನ ಕರೆಸ್ಕೊಂಡ್ರು ಸಿದ್ದಲಿಂಗ, ನಮ್ಮ ಬಸವಲಿಂಗಪ್ಪ ಅವರು, ಯಾಕೆಂದ್ರೆ ನನಗೆ ಅವ್ರ ಪರಿಚಯ ಇದ್ದದ್ರಿಂದ ಕರೆಸ್ಕೊಂಡು. ಆಕ್ಚುಲಿ ಅದು ನಾನು ಅವರು
ನಾನು ಬರೋತ್ತಿಗೆ ಸಂಜೆ ನಾನು ಇನ್ನ ನೆನಪಿದೆ ವಿಧಾನಸೌಧದಲ್ಲಿ ಮೂರನೇ ಫ್ಲೋರಿಂದ ಅವ್ರು ಇಳಿತಾ ಇದ್ರು ನಾನು ಹತ್ತುತ್ತಾ ಇದ್ದೆ ಮೇಲೆ ಅಲ್ಲಿ ಅವ್ರ ಮೇಲೆ ನಿಂತ್ಕೊಂಡು ಹೇಳೋದು ಇನ್ನ ನನ್ನ ಕಣ್ಣಲ್ಲಿ ಕಟ್ಟಂಗಿದೆ ನೋಡಪ್ಪ ನೀವು ಎಷ್ಟು ಪುಸ್ತಕ ಬರೆದ್ರೆ ಯಾಕೆಂದ್ರೆ ನನಗೆ ಅವಾಗ ಬರೀ 24 ವರ್ಷ ಅವ್ರಿಗೆ 49 ವರ್ಷ ಅದು ಡಬಲ್ ಅಂತರ ಇತ್ತು ಅವ್ರ ಫಿಸಿಕಲ್ ಹರಿಹರ ಮತ್ತು ದಾವಣಗೆರೆ ಕನ್ನಡದಲ್ಲಿ ಮಾತಾಡೋರು ಅವ್ರ ಹರಿಹರದವ್ರು ನೋಡಪ್ಪ ಎಷ್ಟು ಪುಸ್ತಕ ಬರೆದ್ರೆ ನೀವು ಈ ಬದಲಾವಣೆಗಳನ್ನು ಮಾಡ್ತೀರಿ ಒಂದ್ ಎಷ್ಟು ಅದ ಆ ಕೆಲಸ ನಾನು ಮಾಡ್ತೀನಿ ಇವತ್ತು ಕರ್ನಾಟಕ ಆಲೋಚನೆ ಮಾಡ್ತಾ ಇದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಆಲೋಚನೆಗೆ ಹಚ್ಚೋದೇ ನನ್ನ ಕರ್ತವ್ಯ ರಾಜಕಾರಣಿಯಾಗಿ ನಾನು ಹೇಳಿ ಮಾಡಿಸಿದ ರಾಜಕಾರಣಿ ನನಗೆ ನಾಳೆ ಬೆಳಿಗ್ಗೆ ನಾನು ರಾಜೀನಾಮೆ ಕೊಡ್ತಿದ್ದೀನಿ ನನಗೆ ಪ್ರಮಾಣವಚನ ಮಾಡೋದು ಗೊತ್ತು ಪ್ರಮಾಣವಚನ ಸ್ವೀಕಾರನೂ ಗೊತ್ತು ನಾನು ರಾಜೀನಾಮೆ ಕೊಡೋದು ಗೊತ್ತು ನಾನು ಮತ್ತೆ ಮಂತ್ರಿ ಆಗ್ತೀನಿ ಏನು ಯೋಚನೆ ಮಾಡಬೇಡಿ ಆದ್ರೆ ಇವತ್ತು ಕರ್ನಾಟಕನ ನಾನು ಆಲೋಚನೆಗೆ ಹಚ್ಚಿದ್ದೀನಿ ನನ್ನ ಇದು ಸಾರ್ಥಕವಾಗಿದೆ ಆಮೇಲೆ ನೀನು ಬಾರಪ್ಪ ಅಂದ್ಬಿಟ್ಟು ಈ ಸಿದ್ದಲಿಂಗಯ್ಯನವರು ಇವರೆಲ್ಲ ಪಾಪ ಅವರು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಇನ್ನ ವಿದ್ಯಾರ್ಥಿಗಳಿದ್ದಾರೆ ನೀವು ಅವರಿಗೆ ಇದನ್ನೆಲ್ಲ ನಮ್ಮ ಸಿದ್ದಲಿಂಗಯ್ಯನವರೇ ಅವರ ಊರು ಗೇರಿನಲ್ಲಿ ಬರೆದಿದ್ದಾರೆ ಅಲ್ಲಿ ಫಸ್ಟ್ ಹಾಸ್ಟ್ಲ್ MG ರೋಡ್ನ ಇದರಲ್ಲಿ ಫಸ್ಟ್ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವರು ಲೀಡರ್ ಇದ್ರು ಇವರೇ ಇದ್ದ ಹಾಸ್ಟೆಲ್ಗೆ ನನ್ನನ್ನು ಕಳಿಸಿ ಅಲ್ಲಿ ಯಾವ ತರ ಹೋರಾಟ ಮಾಡ್ಬೇಕು ಏನು ವೈಚಾರಿಕವಾಗಿರ್ಬೇಕು ಅಬದ್ಧವಾಗಿರಬಾರದು ಅಂತ ನೀವು ಸ್ವಲ್ಪ ಅವ್ರಿಗೆ ಒಂದು ಅವ್ರ ಜೊತೆ ಚರ್ಚೆ ಮಾಡಪ್ಪ ಅಂತ ಕಳಿಸಿದ್ರು ಅಲ್ಲಿ ನಾವು ಹತ್ತಿರದಿಂದ ಪರಿಚಯ ಆದದ್ದು ನಿಮಗೂ ಮತ್ತು ಅಲ್ಲಿಂದ ಆಮೇಲೆ ಇವರು ಮರುದಿವಸನೇ ರಾಜೀನಾಮೆ ಕೊಟ್ಟ ಮೇಲೆ ನಾವು ಮೈಸೂರಿನಲ್ಲಿ ಮಂಡ್ಯದಲ್ಲಿ ಬೇರೆ ಬೇರೆ ಕಡೆ ಬಸವಲಿಂಗಪ್ಪನವ್ರಿಗೆ ಒಂದು ಸತ್ಯ ಹೇಳದಂತ ಬಹಳ ದೊಡ್ಡ ವ್ಯಕ್ತಿ ಅಂತ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿದ್ವಿ ಬರಹಗಾರರು ಕಲಾವಿದರ ಒಕ್ಕೂಟ ಅಂತ ಒಂದು ಸಂಘಟನೆ ಶುರು ಆಯ್ತು ನಮ್ಮ ಚಂದ್ರಶೇಖರ ಪಾಟೀಲ್ GS ರುದ್ರಪ್ಪ ಲಂಕೇಶ್ ತೇಜಸ್ವಿನೇ ಪ್ರಧಾನವಾಗಿ ನಿಂತ್ಕೊಂಡು ಇದೆಲ್ಲ ಮಾಡಿದ್ರು ಅಲ್ಲಿಗೆ ಬಸವಲಿಂಗಪ್ಪ ಕೂಡ ಗೆಸ್ಟ್ ಆಗಿ ಬಂದಿದ್ದು ಅದು ಮತ್ತೆ ಮೈಸೂರಲ್ಲಿ ನಡೆದದ್ದು ಅಲ್ಲಿ ಕುವೆಂಪು ಒಂದು ಮಾತು ಹೇಳಿದ್ರು ಕುವೆಂಪು ಸಪೋರ್ಟ್ ಮಾಡಿದ್ರು ಇಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರಿಗಿದೆ ಅಂದ್ಬಿಟ್ಟು ನೋಡಿ ಅವತ್ತು ಬಸವಲಿಂಗಪ್ಪ ಬರ್ತಾರೆ ಅಂತ ಕುವೆಂಪು ಅವ್ರ ಜನ್ಮದಲ್ಲಿ ಯಾರಿಗೂ ಕಾಯ್ದೆ ಇರೋರು ಆ ಬಸವಲಿಂಗಪ್ಪನವರು ಬೆಂಗಳೂರಿಂದ ಬರೋದು ಸ್ವಲ್ಪ ತಡ ಆಯ್ತು ಇವರು ಉದ್ಘಾಟನೆ ಇದ್ರು ಕುವೆಂಪು ಅವರು ಇಲ್ಲಿ ಬಸವಲಿಂಗಪ್ಪನವರಿಂದ ಬಂದಿಲ್ವ ಅಂತ ಕೇಳಿದ್ರು ಅವ್ರು ತಡ ಆಯ್ತು ಒಂದ್ ಅರ್ಧ ಗಂಟೆ ಇಲ್ಲ ಸರ್ ನಾವು ಸಾಯಂಕಾಲ ನಾವು ಇದರಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ದಯವಿಟ್ಟು ತಾವೇನಾದ್ರು ಅರ್ಜೆಂಟ್ ಇದ್ರೆ ತಾವು ಹೊರಡ್ಬೋದು ಅಂತ ನಾನೇ ಮಾತಾಡಿದೆ ಆವಾಗ ಯಾಕೆ ಅವ್ರು ಕಾಯ್ತಾ ಇದ್ರು ಅಂದ್ರೆ ನೋಡಿ ಈ ಕಾಲದಲ್ಲಿ ಈ ಕೆಟ್ಟ ಕಾಲದಲ್ಲಿ ಕೂಡ ಒಬ್ಬ ವ್ಯಕ್ತಿ ಅಲ್ಲಿ ಒಬ್ಬ ರಾಜಕಾರಣಿ ಸತ್ಯ ಹೇಳಿ ಅಧಿಕಾರ ಕಳ್ಕೊಳ್ಳಕ್ಕೆ ತಯಾರಿದ್ದಾನಲ್ಲ ಅದು ದೊಡ್ಡ ವ್ಯಕ್ತಿ ಅವರು ಅಂತ ಇದೇ ಮಾತು ಹೇಳಿದ್ರು ಆಮೇಲೆ ಬಸವಲಿಂಗಪ್ಪ ತಡವಾಗಿ ಬಂದ್ರು ನಾನು ಅದನ್ನ ಹೇಳಿದೆ ನೋಡಿ ಪಾಪ ಕಾಯ್ತಾ ಇದ್ರು ನಿಮ್ಮನ್ನ ಭೇಟಿಯಾಗಿ ಮಾತಾಡ್ಬೇಕು ಅಂತ ಏ ಇಲ್ಲಪ್ಪ ಇದು ಮುಗಿಸ್ಕೊಂಡು ನಾವು ಒಟ್ಟಿಗೆ ಹೋಗೋಣ ಕ್ಷಮಿಸಿ ನಾನು ಬರೋ ತಡ ಇದು ಬೆಂಗಳೂರಿಂದ ಆದ್ರು ಆಮೇಲೆ ಸಂಜೆ ನಾವು ಹೋದಾಗ 3 ಗಂಟೆ ಇದನ್ನೇ ಹೇಳಿದ್ರು ನಾನು 40 ವರ್ಷದಿಂದ ಬರದೆ ಬಹಳ ಬದಲಾವಣೆಗಳಾಗ್ಲಿಲ್ಲ ನೀವು ದೊಡ್ಡ ಹೋರಾಟ ಮಾಡ್ತಾ ಇದೀರಿ ಸತ್ಯ ಹೇಳ್ತಾ ಇದೀರಿ ಅಷ್ಟೊತ್ತಿಗೆ ತೇಜಸ್ವಿ ಕೂಡ ಅಲ್ಲಿ ಬಂದು ಸೇರ್ಕೊಂಡ್ರು ನಾವು ಎಷ್ಟು ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಈ ತರ ಸುಮ್ಮನೆ ನಾವು ಒಂದು ಮೃದುವಾಗಿರಬಾರದು ಹೇಳೋ ಸತ್ಯ ಹೇಳ್ಬೇಕು ಮತ್ತೆ ಜೈಲಿಗೆ ಹೋಗ್ಲಿಕ್ಕೂ ತಯಾರಿರ್ಬೇಕು ನೀವು ಅದೆಲ್ಲ ಮಾಡ್ಬೇಕಪ್ಪ ಅಂತ ತೇಜಸ್ವಿ ನಾನು ಬಸವಲಿಂಗಪ್ಪನವ್ರಿಗೆಲ್ಲ ಬಹಳ ಹರ್ಷದಿಂದಲೇ ಹೇಳಿದ್ರು ಹಾಗೆ ಅದರಲ್ಲಿ ಇದೆಲ್ಲ ಅದು ಎಲ್ಲಾ ಪ್ರಗತಿಪರರು ಸೇರಿ ಮಾಡಿದಂತ ಕರ್ನಾಟಕ ಬರಹಗಾರರು ಮತ್ತು ಕಲಾವಿದರ ಒಕ್ಕೂಟ KM ಶಂಕರಪ್ಪ ಅಂತ ಒಬ್ರು ಚಿತ್ರ ನಿರ್ದೇಶಕರಿದ್ರು ಸಮಾಜವಾದಿ ಅವರು ಅದನ್ನ ಎಲ್ಲ ಆರ್ಗನೈಸ್ ಮಾಡಿದ್ದು ಹೀಗಾಗಿ ನಾವು ಕೂಡಿ ಕೆಲಸ ಮಾಡಿದ್ವಿ ಸೊ ನಿಮ್ಮ ಮತ್ತು ಸಿದ್ದಲಿಂಗಯ್ಯನವರ ಪರಿಚಯ ಅಂದ್ರು ಸುಮ್ನೆ ಸಾಮಾನ್ಯವಾಗಿದ್ದಂತಲ್ಲ ಇಷ್ಟು ದೊಡ್ಡ ಹೋರಾಟದ ಹಿನ್ನೆಲೆ ಇದೆ ಆ ಪರಿಚಯಕ್ಕೆ ಐತಿಹಾಸಿಕವಾದ ಹೋರಾಟಗಳ ಹಿನ್ನೆಲೆಯಲ್ಲಿ ಕೇಳಿ ಆಮೇಲೆ ಅದಾದ ಒಂದು 6 ತಿಂಗಳಿಗೆನೆ 1974 ಎಚ್ ನರಸಿಂಹಯ್ಯನವರು ತುಂಬಾ ಪ್ರಗತಿಪರವಾಗಿದ್ರು ವಿಚಾರವಾದಿ ಆಗಿದ್ರು ಗಾಂಧಿವಾದಿ ಆಗಿದ್ರು ಸೆಕ್ಯುಲರ್ ಆಗಿದ್ರು ಅವರು ನಮ್ಗೆಲ್ಲ ನಮ್ಮ ಹೋರಾಟಗಳನ್ನೆಲ್ಲ ನೋಡಿದ್ರು GS ನನಗೆ ಗುರುಗಳಾಗಿದ್ರು ಅವರು ಕುವೆಂಪು ಅವರ ಶಿಷ್ಯರು ತುಂಬಾ ಸೆಕ್ಯುಲರ್ ಆಗಿದ್ರು ಸೆಕ್ಯುಲರ್ ಆಗಿ ಹೊಸದಾಗಿ ಆಗ್ತಾನೆ ಹೊಸದಾಗಿ ಬೆಂಗಳೂರು ಯೂನಿವರ್ಸಿಟಿ ಆಗಿತ್ತು ನಿಮ್ದು ಬಹಳ ವರ್ಕ್ಸ್ ಇದೆ ಅವರು ನಮ್ಮ KM ಶಂಕರಪ್ಪ ಮತ್ತು ಕೋಣಂದೂರು ಲಿಂಗಪ್ಪ ಇವರೆಲ್ಲ ಇಲ್ಲ ಅವರು ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರೆಲ್ಲ ಬಹಳ ದೊಡ್ಡ ಹೋರಾಟಗಾರರಿದ್ದಾರೆ ವಿಚಾರವಾದಿಗಳಿದ್ದಾರೆ ಹೊಸ ಯೂನಿವರ್ಸಿಟಿನಲ್ಲಿ ಅಂಥವ್ರಿಗೆ ಅವಕಾಶ ಕೊಡಬೇಕು ಅವರು ಈ ಸನಾತನಿಗಳಿರೋ ಕಡೆಗೆ ಅವರೆಲ್ಲ ಹೋಗೋದಿಲ್ಲ ಅವರೆಲ್ಲ ಕೊಡಗಿನಲ್ಲಿದ್ದಾರೆ ಅವ್ರು ಅಂಥವ್ರನ್ನ ನೀವು ತಗೋಬೇಕು ಅಂತ ಹೇಳಿದ್ರು ಖಂಡಿತ ಅಂದ್ಬಿಟ್ಟು ನನಗೆ ಟೆಲಿಗ್ರಾಮ್ ಕೊಟ್ಟು ಕರೆಸ್ಕೊಂಡು ನನಗೆ 74 ಜ್ಞಾನಭಾರತಿ ಶುರುವಾದಾಗ ಅಲ್ಲಿ ಅಲ್ಲಿ ಜ್ಞಾನಭಾರತಿ ಶುರುವಾದ ಕೂಡಲೇ ನೀವು ಬನ್ನಿ ದಯವಿಟ್ಟು ನಾವು ತಗೊಳ್ತೀವಿ ಅಂತ ಹೇಳಿದ್ರು ಅಲ್ಲಿ
ಜ್ಞಾನ ಭಾರತಿಗೆ ಮೊದಲು ಸೆಂಟ್ರಲ್ ಕಾಲೇಜಲ್ಲಿ ನಡೀತಿತ್ತು ಒಂದ್ ಎರಡ್ ಮೂರು ವರ್ಷ. ಆ ನಂತರ ಅಲ್ಲಿ ಶಿಫ್ಟ್ ಆದ ಕೂಡಲೇ ನನ್ನನ್ನ ಅಲ್ಲಿ ಅಪಾಯಿಂಟ್ ಮಾಡ್ಕೊಂಡ್ರು. ಆವಾಗ ಇವರು ನಮ್ ಸಿದ್ದಲಿಂಗಯ್ಯ ಫಸ್ಟ್ ಇಯರ್ ಎಂ ಎ ಸ್ಟೂಡೆಂಟ್, ಡಿ ಆರ್ ನಾಗರಾಜ್, ಮೋಟಮ್ಮ ಇವರೆಲ್ಲ ಸೆಕೆಂಡ್ ಇಯರ್ ಎಂ ಎ ಸ್ಟೂಡೆಂಟ್. ಅಲ್ಲ ಅವ್ರ ಸ್ಟೂಡೆಂಟ್ಸ್ ನಾವು ಅಧ್ಯಾಪಕರಾದ್ರು ನಾವು ಮೊದಲಿಂದ ಸ್ನೇಹಿತ ಆಗ್ತಿರು. ನಾವು ಅಲ್ಲಿಂದ 11 ವರ್ಷಗಳ ಕಾಲ ನಾವು ಅಲ್ಲೇ ಇದ್ವಿ. ಆಮೇಲೆ ಇವರು ಪಾಸ್, ಇವರು ನಮ್ಮ ಡಿ ಆರ್ ನಾಗರಾಜ್ ಪಾಸ್ ಆದ ಕೂಡಲೇ ಅಲ್ಲೇ ಅಪಾಯಿಂಟ್ ಮಾಡಿಸಿದ್ವಿ. ಅಂದ್ರೆ ಅದು ಆತರ ವಾತಾವರಣ ಆಯ್ತು. ಆಮೇಲೆ ಸಿದ್ದಲಿಂಗಯ್ಯನವರು ಬರ್ತೇನೆ, ಅವರ ಫ್ರಮ್ಗೆನೆ ಅವ್ರ ರಿಸಲ್ಟ್ ಬಂದ ದಿವಸನೇ ಅವ್ರಿಗೆ ಆರ್ಡರ್ ಆಯ್ತು. ಆತರ ನಾವೆಲ್ಲ ಆತರದೊಂದು ವಾತಾವರಣ ಸೃಷ್ಟಿ ಮಾಡಿದ್ವಿ. ಹಾಗೆ ಹಾಗಾಗಿ ನಮ್ಮ ಆತ್ಮೀಯತೆ ಶುರುವಾಯ್ತು. ಸರ್, ಅವತ್ತಿನ ಏನು ದಲಿತ ಪರವಾದ ಹೋರಾಟ ಅಥವಾ ಶೋಷಣೆಗೊಳಪಟ್ಟಂತಹವರ ಪರವಾದ ಹೋರಾಟದಲ್ಲಿ ಸಿದ್ದಲಿಂಗಯ್ಯನವರ ಏನು ಆದಿಕವಿ, ಬಂಡಾಯದ ವಿಚಾರದಲ್ಲಿ ಆದಿಕವಿ ಅಂತಲೇ ಕರಿಬಹುದಾದಂತಹ ಸಿದ್ದಲಿಂಗಯ್ಯನವರ ಅವರ ಆ ಪದಗಳು, ಅವರ ಆ ಸಾಹಿತ್ಯಗಳು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ ಇತ್ತು, ಅದರ ಒಂದು ಇನ್ಫ್ಲೂಯೆನ್ಸ್ ಹೇಗಿರ್ತಿತ್ತು ಅಂತ? ಅದೇನೆ, ಅಲ್ಲಿ ಅಷ್ಟೊತ್ತಿಗೆ ಆತ ಒಂದು ಕಮ್ಯುನಿಸ್ಟ್ ಒಂದು ವಿಚಾರಧಾರೆಯಿಂದ ಪ್ರಭಾವಿತರಾಗಿದ್ರು. ಆಮೇಲೆ ಸಮಾಜವಾದಿಗಳು ತುಂಬಾ ಕ್ರಿಯಾಶೀಲ. ನೋಡಿ, ಈತ ಒಳ್ಳೆಯ ಚರ್ಚಾಪಟು ಆಗಿದ್ರು. ಒಂದು ಚರ್ಚಾಪಟು ಆಗಿದ್ದಾಗ ಈತ ಮಾತಾಡದನ್ನ ಕೇಳಿ, ಶಾಂತವೇರಿ ಗೋಪಾಲ್ಗೌಡರು ಬಹಳ ದೊಡ್ಡ ರಾಜಕಾರಣಿ ಅವರು, ಅವರು ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ, ಸುಸಂಬದ್ಧವಾಗಿ ಮಾತಾಡ್ತೀಯ, ನೀನ್ ಒಳ್ಳೇದಾಗ್ಲಿ ಅಂತ ಅವ್ರು ಇನ್ನ ಪಿ ಯು ವಿದ್ಯಾರ್ಥಿ ಆಗಿದ್ದಾಗಲೇ ಆಶೀರ್ವಾದ ಮಾಡಿದ್ರು. ಆಮೇಲೆ ಈಗ ನಾನು 74ರಲ್ಲಿ ಸೇರ್ಕೊಂಡ್ಮೇಲೆ ನಮ್ಗೆ ಬಹಳ ದೊಡ್ಡ ಪ್ರೋತ್ಸಾಹ ಸಿಕ್ತು. ಎಚ್ ನರಸಿಂಹಯ್ಯ ಅವರು ವೈಸ್ ಚಾನ್ಸಲರ್ ಆಗಿದ್ರು, ಅಂದ್ರೆ ನಮ್ ಚಟುವಟಿಕೆಗಳೆಲ್ಲ ಗೊತ್ತಿದ್ದುದರಿಂದ ಅವರು ಬಹಳ ಪ್ರೀತಿಯಿಂದ ಕಾಣ್ತಿದ್ರು. ಶಿವರುದ್ರಪ್ಪ ಕೂಡ ಅವರು ತುಂಬಾ ಜಾತ್ಯತೀತವಾಗಿದ್ರು, ನಮ್ಮನ್ನ ಬಹಳ ಪ್ರೇಮದಿಂದ. ಎಚ್ ನರಸಿಂಹಯ್ಯ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ, ಆ ಬೆಂಗಳೂರು ರೋಡ್ ನಿಂದ ಹೋಗುವಾಗ ನಾವು ನಡ್ಕೊಂಡ್ ಬರ್ತಿದ್ವಿ. ಹೊಸ ಕ್ಯಾಂಪಸ್ ಅದು, ನಾವು ಸ್ನೇಹಿತರು ನಡ್ಕೊಂಡ್ ಬರ್ತಾ ಇದ್ದೀವಿ. ನಾನು ಸಿದ್ದಲಿಂಗಯ್ಯ, ಡಿ ಆರ್ ನಾಗರಾಜ್ ನಡ್ಕೊಂಡ್ ಬರ್ತೀವಿ. ಎಷ್ಟೋ ಸಲ ಅವ್ರು ಕಾರ್ನ ಆಫೀಸ್ಗೆ ಕಳಿಸ್ಬಿಟ್ಟು ನಮ್ ಜೊತೆ ಮಾತಾಡ್ಕೊಂಡು ನಡ್ಕೊಂಡ್ ಬರೋರು. ಏನೇನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ತರ ನೀವು ಪಾಠ ಅದನ್ನ ಹೇಗ್ ಮಾಡ್ಬೇಕು ಅಂತ. ಆಮೇಲೆ ಮುಂದಿನ ವರ್ಷ ಅದಾದ 6 ತಿಂಗಳಿಗೆನೆ ಡಿ ಆರ್ ನಾಗರಾಜ್ ಎಂಎ ಮುಗೀತು. ಅಲ್ಲಿ ಅವರು ಒಬ್ಬ ನೇಕಾರರ ಬಡ ಹುಡುಗ, ಆತ ನೇಕಾರರ ಬಡ ಹುಡುಗ, ಒಂದು ತಬ್ಬಲಿ ಜಾತಿ ಅಂತ ಹೇಳಿ. ಆಮೇಲೆ ಬಹಳ ಬ್ರೈಟ್ ಇದ್ದ ಆತ, ಅದರಿಂದ ಅವನ್ ಅಪಾಯಿಂಟ್ ಆಯ್ತು. ಅದ್ರ ಮುಂದಿನ ಮತ್ತೆ ಸಿದ್ದಲಿಂಗಯ್ಯ ಅಪಾಯಿಂಟ್ ಆದ್ರು. ಆಮೇಲೆ ನಾವೆಲ್ಲ ಕೂಡ ಕೆಲಸ ಮಾಡೋಕ್ ಅನುಕೂಲ ಆಯ್ತು. ಒಂದೇ ಕಡೆ ನಾವು ಅಧ್ಯಾಪಕರಾಗಿ, ಆಮೇಲೆ ತುಂಬಾನೇ ಅಷ್ಟರಲ್ಲಿ ತುರ್ತು ಪರಿಸ್ಥಿತಿ ಬಂತು. ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿ, ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ವಿ. ಇವರು ಸಿದ್ದಲಿಂಗಯ್ಯ ಎಂ ಎ ವಿದ್ಯಾರ್ಥಿ ಆಗಿದ್ದಾಗ್ಲೇನೆ ಅವರ ಕವನ ಸಂಕಲನಗಳ ನಾನು, ಚೀರಮ್ಮ ನಾಗರಾಜ್, ಡಿ ಆರ್ ನಾಗರಾಜು, ಆಮೇಲೆ ಲಂಕೇಶ್ ಕೂಡ ಸಹಾಯ ಮಾಡಿದ್ರು. ನಾವೆಲ್ಲ ಸೇರಿ ನಾವು ಪುಸ್ತಕ ತಂದ್ವಿ. ಅದರ ಪ್ರಕಾಶಕ ನಾನೇನೆ. ಒಲೆಮಾದಿಗರ ಹಾಡು ಒಂದು ಹೆಸರಿಟ್ಟದ್ದು ಕೂಡ ಅದಕ್ಕೇನೆ. ನಾವು ಇದು ಶಾನುಭೋಗರ ಹಾಡಲ್ಲ, ಇದು ಗೌಡರ ಹಾಡಲ್ಲ, ಇದು ಒಂದು ಎಂಥದ್ದು ಬಂಡವಾಳಶಾಹಿಗಳ ಹಾಡಲ್ಲ, ಇದು ಒಂದ್ ದಲಿತರು ಅಂದ್ರೆ ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಇದನ್ನ ಯಾರು ಹೊಲೆಯರು ಮಾದಿಗರು ಅಂತ ಕರೀತಾರೋ ಆ ಪಿಶಾಚಿಗಳಿಗೆ ಅರ್ಥವಾಗ್ಬೇಕು. ಆಮೇಲೆ ನಾವು ಹೇಳ್ತಕ್ಕಂಥದ್ದೊಂದಿದೆ, ನಾವು ಹೇಳ್ತಕ್ಕಂಥ ಸತ್ಯ ಇದೆ. ನೀವು ಕೊಳಕರು, ಎಷ್ಟು ಮಾನಸಿಕ ಕೊಳಕರಿದ್ದೀರಿ ಅನ್ನೋ ಕಾರಣಕ್ಕಾಗಿ ಅದು ಹೊಲಗೇರಿ ಸಿದ್ದಲಿಂಗಯ್ಯ ಅಂತ ಬರ್ಕೋತಿದ್ರು ಅವರು ಒಂದ್ ಕಾಲಕ್ಕೆ. ಆಮೇಲೆ ಅದಕ್ಕೆ ಇಲ್ಲಪ್ಪ ಇದು ಅವಾಗ ದಲಿತರು ಅನ್ನೋದು ಹೆಚ್ಚು ಕಾಯಿನ್ ಆಗಿರಲ್ಲ, ಈ ತರ ಕೊಟ್ರೆ ಅದು ಶಾಕ್ ಆಗ್ತದೆ ಅಂತ. ಅದು ಯಾರು ಹೊಲೆಯರು ಮಾದಗರು ಅಂತ ಕರೀತಾರೆ ಅವ್ರಿಗೆ ನಾಚಿಕೆ ಆಗ್ಲಿ ಅಂತ ಅದನ್ನ ಇಡೋಣ. ಇದು ಐತಿಹಾಸಿಕವಾಗಿ ದೊಡ್ಡ, ಈಗ ನಮ್ಮಲ್ಲಿ ವಿಕ್ರಮಾರ್ಜುನ ಅದನ್ನೇ ಹೇಳ್ತೇವೆ, ವಿಕ್ರಮಾರ್ಜುನ ವಿಜಯ ಅಂತ ಬರ್ತದೆ. ಹಾಗೆ ಇದು ಕೂಡ ಐತಿಹಾಸಿಕವಾಗಿ ಅಷ್ಟೇ ಬಹಳ ಒಳ್ಳೆ ಕೃತಿ. ಆಮೇಲೆ ಆ ಧೈರ್ಯ ಇತ್ತು ಅವ್ರಿಗೆ, ಬಹಳ ಕನ್ವಿಕ್ಷನ್ ಇತ್ತು ಸಿದ್ದಲಿಂಗಯ್ಯನವ್ರಿಗೆ. ನೋಡಿ, ಅಂಬೇಡ್ಕರನ್ನೇ ಅವರು ಬಂಗಾರದ ಕೋಳ ತೊಟ್ಟ ಬುದ್ಧ ಭಿಕ್ಷು ಅಂತ ಬರೀತಾರೆ ನೋಡಿ ಅಂಬೇಡ್ಕರ್ ಕೂಡ. ಆಮೇಲೆ ಧರ್ಮ ಗಿರ್ಮಗಳನ್ನ ಆಮೇಲೆ ಅವರು ಬುದ್ಧಿಸಂ ಬಗ್ಗೆ ಹೆಚ್ಚು ಓದ್ಕೊಂಡದ್ದು. ಆಮೇಲೆ ಸ್ವಲ್ಪ ಕಮ್ಯುನಿಸ್ಟ್ ಪ್ರಭಾವ ಇತ್ತು ಅದರಿಂದ ಬಂಗಾರದ ಕೋಳ ತೊಟ್ಟ ಬೌದ್ಧ ಬಿಕ್ಕು ಅಂತ ಏನೋ ಹೇಳ್ತಾರೆ ನೋಡಿ ಅವರ ಅಂಬೇಡ್ಕರ್ ಪದ್ಯದ ಕೂಡ ಅಲ್ಲೇ ಇದೆ ಅದು. ಅದ್ ಸ್ವಲ್ಪ ಅದಿತ್ತು ಹಾಗೆ ಅಂದ್ರೆ ಅಂಬೇಡ್ಕರ್ ಅವ್ರನ್ನು ನಾವು ವಿಚಾರ ನಾವು ವೈಚಾರಿಕವಾಗಿ ನೋಡ್ಬೇಕು ಅನ್ನೋ ವಿಚಾರ ಇತ್ತು. ಆಮೇಲೆ ಇಂದಿರಾ ಗಾಂಧಿ ಉತ್ತರ ದಿಕ್ಕಿನ ರಾಣಿ ಒಬ್ಬಳು ಅಂತ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ರು, ಅವ್ರು ಎಮರ್ಜೆನ್ಸಿ ತಂದ್ರು, ಅವ್ರ ವಿರುದ್ಧನೂ ಪದ್ಯ ಬರ್ದಿದ್ರಲ್ಲಿ. ಅಂದ್ರೆ ಹೀಗಾಗಿ ನಾವೆಲ್ಲ ಅದು ಆಮೇಲೆ ಅಪತ್ಕಾಲೀನ ಕವಿತೆಗಳು ಅಂತ ಒಂದು ಎಮರ್ಜೆನ್ಸಿ ಪೋಯಿಟ್ರಿ. ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರ ಧಾರವಾಡದಲ್ಲಿ ಜೈಲಲ್ಲಿದ್ರು, ಆ ಜೈಲಿನ ಕವಿತೆಗಳನ್ನ ನಾವೇ ತಂದ್ವಿ, ನಾನೇ ಅದಕ್ಕೆ ಪ್ರಕಾಶಕ, ಮುಂಗಾರು ಪ್ರಕಾಶನ ಅಂತ ನಾವು. ಆಮೇಲೆ ಆವಾಗ ನಾವು ಎಲ್ಲರೂ ಅರೆಸ್ಟ್ ಆಗ್ಬೋದಿತ್ತು. ಸಿದ್ದಲಿಂಗಯ್ಯ, ನಾನು, ಡಿ ಆರ್ ನಾಗರಾಜ್, ಲಂಕೇಶ್,
ಎಲ್ಲರೂ ಅರೆಸ್ಟ್ ಆಗ್ಬೇಕಿತ್ತು. ಆದ್ರೆ ದೇವರಾಜರಸು ಉದಾರವಾಗಿದ್ರು. ಆಮೇಲೆ ಅರ್ಧ ಕ್ಯಾಬಿನೆಟ್ಟಿನ ಅರ್ಧ ಮಂತ್ರಿಗಳು ನಮ್ಗೆ ಅಭಿಮಾನಿಗಳಿದ್ರು. ನಾವು ಕೆ ಎಸ್ ರಂಗನಾಥ್ ಜೊತೆನಲ್ಲಿ, ಬಸವಲಿಂಗಪ್ಪನವ್ರ ಜೊತೆ, ಅವರೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಅವ್ರ ಜೊತೆ ಜಗಳಾಡಿ ಬರ್ತಿದ್ವಿ ನಾವು. ಇದು ತುರ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಗಿದೆ ಅಂತ ನಾವು ಮೌನ ಮೆರವಣಿಗೆ ಮಾಡ್ತಾ ಇದ್ವಿ. ಜಾರ್ಜ್ ಫರ್ನಾಂಡಿಸ್ ಎಲ್ಲ ಕರೆಸಿ ಕ್ಯಾಂಪಸ್ ಎಲ್ಲ ಇದ್ ಮಾಡ್ತಾ ಇದ್ವಿ. ಅಷ್ಟು ಡೆಮೊಕ್ರಾಟಿಕ್ ಆದ ಒಂದು ವಾತಾವರಣ ಅದು. ಹಾಗಾಗಿ ಸಿದ್ದಲಿಂಗಯ್ಯ ಅವ್ರು ಸಾವಿರಾರು ಪ್ರತಿ ಖರ್ಚಾಯ್ತು ಅವಾಗ ವಿದ್ಯಾರ್ಥಿ ಇದ್ರು. ಆಮೇಲೆ ಅದರ ಮುಂದೆ ಅವ್ರು ಎಂ ಎ ಮುಗಿದ ಕೂಡಲೇ ಅಲ್ಲೇ ಅಪಾಯಿಂಟ್ ಆದ್ರು, ನಮ್ ಜೊತೆಗೆನೆ ಸಹೋದ್ಯೋಗಿಯಾಗಿ ಸೇರ್ಕೊಂಡ್ರು. ಹಾಗಾಗಿ ನಾವ್ ಇನ್ನ ಕೂಡಿ ಕೆಲಸ ಮಾಡಿದ್ವಿ. ಆದ್ಮೇಲೆ 1979ರಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆಯನ್ನ ಕಟ್ಟಿದ್ವಿ ನಾವು. ಅದು ಪ್ರಧಾನವಾಗಿ ಡಿ ಆರ್ ನಾಗರಾಜ್, ನಾನು, ಸಿದ್ದಲಿಂಗಯ್ಯನೇ ಮೇನ್. ಅದಕ್ಕೆ ಅದ್ರಲ್ಲಿ ಉಳಿದವ್ರನ್ನು ಎಲ್ಲರನ್ನೂ ನಾವು ಸೇರಿಸ್ಕೊಂಡ್ವಿ ನಾವು. ಸಿದ್ದಲಿಂಗಯ್ಯನವರು, ಬಹಳ ಹಾಸ್ಯವಾದಂತಹ ಭಾಷಣಗಳನ್ನ ಇತ್ತೀಚೆಗೆ ಕೊನೆ ಕೊನೆಗೆ ಮಾಡೋದ್ರಲ್ಲಿ ತುಂಬಾ ಫೇಮಸ್. ಆಗ ಹೆಂಗಿತ್ತು ಅವರು? ಬಹಳ ಕೋಪಿಷ್ಟ್ರ? ಆಗ್ಲೂ ಕೂಡ ಇದೇ ಹಾಸ್ಯ ಪ್ರವೃತ್ತಿಯವರ? ಹೇಗೆ ಅಂತ ಸಿದ್ದಲಿಂಗಯ್ಯನವರು ಇತ್ತೀಚೆಗೆ ಬಹಳ ಹಾಸ್ಯಮಯವಾದಂತಹ ಭಾಷಣಗಳಿಗೆ, ಮಾತುಗಳಿಗೆ ಬಹಳ ಹೆಸರುವಾಸಿ ಇತ್ತೀಚೆಗೆ. ಮುಂಚೆ ಅವರ ಏನೋ ಬಂಡಾಯದ ಬಂಡಾಯಗಾರನಾಗಿ, ಚಳುವಳಿಗಾರರಾಗಿ ನಡ್ಕೊಳ್ತಿರೋ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಹಾಸ್ಯ ಪ್ರವೃತ್ತಿನ ಅವ್ರದ್ದು, ಅಥವಾ ಕೋಪಿಷ್ಟ್ರ, ಜಗಳಗಂಟ್ರ? ಇಲ್ಲ, ಹಾಸ್ಯ ಪ್ರವೃತ್ತಿನೂ ಇತ್ತು, ಬಹಳ ದೊಡ್ಡ ಕಮಿಟ್ಮೆಂಟ್ ಇತ್ತು. ಅದು ಸ್ವಲ್ಪ ಅವರು ಕಮ್ಯುನಿಸ್ಟ್ ವಿಚಾರಧಾರೆಯಿಂದ ಬಹಳ ಪ್ರಭಾವಿತರಾಗ್ಬಿಟ್ಟಿದ್ರು ಅವರು. ಅವರು ನೋಡಿ, ನಾನು ನೌಕರಿಗೆ ಸೇರಲ್ಲ ಸರ್ ಅಂತ ನನ್ಗೆ ಹೇಳೋರು. ನೌಕರಿ ಇಲ್ಲ ಸಿದ್ದಲಿಂಗಯ್ಯನವರೇ, ಬಸವಲಿಂಗಪ್ಪನವರು ಕೂಡ ನನ್ಗೆ ಯಾವಾಗ್ಲೂ ಹೇಳೋರು, ನೀನು ನೋಡಪ್ಪ ಒಂದು ಮೇಜರ್ ಕಮ್ಯುನಿಟಿ ಆಗಿದ್ಯಾ ನೀನು, ನನ್ ಜೊತೆಗೆ ನಿನ್ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕು ಅಂತ ನನಗ್ ಬಸವಲಿಂಗಪ್ಪ ಹೇಳೋರು. ನಾನ್ ಹೇಳ್ತಾ ಇದ್ದೆ, ಇಲ್ಲ ಅಧ್ಯಾಪಕನಾಗಿರೋದೇ ನನಗ್ ಸಂತೋಷ, ಓದೋದಕ್ ಬರೆಯೋಕೆ ಸಮಯ ಸಿಕ್ಕುತ್ತೆ, ನಾನ್ ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿದೆ. ಹಾಗೆ ಅವ ಬಸವಲಿಂಗಪ್ಪ ನನ್ನನ್ನ ಮತ್ತು ಸಿದ್ದಲಿಂಗಯ್ಯನ ತುಂಬಾ ಪ್ರೀತಿಸೋರು, ಎಲ್ಲಿ ಸಿಕ್ಕಿದ್ರು ಕೂಡ ಕರ್ಕೊಂಡು ಹೋಗ್ಬಿಡೋರು. ಅದು ನಾವು ಬೆಂಗಳೂರಲ್ಲಿ ಇದ್ದಾಗ. ಹಾಗಾಗಿ ಸಿದ್ದಲಿಂಗಯ್ಯನವರು ಹಾಸ್ಯ ಪ್ರಜ್ಞೆ ಇತ್ತು. ಆಮೇಲೆ ಬರ್ತಾ ಬರ್ತಾ ಕೊನೆಗೆ ಅವರು ಮೃದುವಾಗ್ಬಿಟ್ರು, ಸೌಮ್ಯವಾಗ್ಬಿಟ್ರು, ಆ ತರದ ಇದೆಲ್ಲ ಕೂಡ ಇದೆ, ಬೇಕಂದ್ರೆ ಇದಾಗ್ಬಿಟ್ರದು. ಆಮೇಲೆ ಇನ್ನೊಂದು ಐತಿಹಾಸಿಕ ಘಟನೆ ನಡೀತಾವಾಗ, ಅವ್ರು ಇನ್ನ ವಿದ್ಯಾರ್ಥಿ ಇದ್ರು, 1973ರಲ್ಲಿ ಈ ತೇಜಾವರ ಸ್ವಾಮೀಜಿ ಅಲ್ಲಿ ಒಂದು ಜಾತಿ ಪದ್ಧತಿ ವಿರುದ್ಧದ ಒಂದು ದೊಡ್ಡ ಸೆಮಿನಾರ್ ಮಾಡಿದ್ರು. ನನಗೆ ಅಲ್ಲಿ ಆಹ್ವಾನ ಬಂದಿತ್ತು. ನಾನ್ ಅವ್ರಿಗೆ ಪತ್ರ ಬರೆದೆ, ಇಲ್ಲ ಇಲ್ಲ ನಮ್ಮ ಸ್ನೇಹಿತರೊಬ್ಬರಿದ್ದಾರೆ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ವಿಚಾರದಲ್ಲಿ ಆಳವಾಗಿ ನೊಂದಿರೋರು, ಅನುಭವ ಇರೋರು, ತುಂಬಾ ಚೆನ್ನಾಗಿ ಮಾತಾಡೋರು ಒಬ್ಬರಿದ್ದಾರೆ, ನನ್ನ ಬದಲು ಅವ್ರನ್ನ ಕರೆಸಿ, ನೀವು ಅವ್ರನ್ನ ಕಳ್ಸ್ಕೊಡ್ತೀವಿ ಅಂದ್ರೆ, ಇಲ್ಲ ದಯವಿಟ್ಟು ಕಳಿಸಿ ಅಂದ್ರು. ಅಲ್ಲಿ ಉಡುಪಿಗೆ ಹೋಗಿ ಅವಾಗ ಅದು ಎಷ್ಟು ಆಮೇಲೆ ಬಹಳ ಮೃದುವಾಗ್ಬಿಟ್ರು, ಅನವಶ್ಯಕವಾಗಿ ಸೌಜನ್ಯ ಬಂದ್ಬಿಡ್ತು. ಆ ನೋಡಿ, ಅವತ್ತು 1973ರಲ್ಲಿ ಅಲ್ಲಿ ಎಷ್ಟು ಒಳ್ಳೆ ಭಾಷಣ ಮಾಡಿದ್ರು ಅಂದ್ರೆ ಆ ಇಡೀ ಸಭೆ ದಂಗು ಪಡೆದು ಬಿಟ್ಟಿತ್ತು. ಸ್ವಯಂ ತೇಜಾವರ್ರೇನೆ ಆವಾಗ ಅಷ್ಟು ಕ್ರಾಂತಿಕಾರಕವಾದ ಒಂದು ವ್ಯಕ್ತಿಯವರು, ಆಮೇಲೆ ಒಂದು ಅನವಶ್ಯಕವಾಗಿ ಸ್ವಲ್ಪ ಮೃದುವಾಗ್ಬಿಟ್ರು. ಅದು ಕೊನೆ ದಿನಗಳಲ್ಲಿ ಆ ತರ ಆಯ್ತದು. ನೋಡಿ, ಅದು ವಿದ್ಯಾರ್ಥಿ ದೇಶದಾಗ ಅದೊಂದು ದೊಡ್ಡ ದಿಗ್ವಿಜಯ ಅದು. ಅದು ಹೇಳಿ, ಅವರು ವಿದ್ಯಾರ್ಥಿ ದಿಗ್ಲಿಂದನೂ ಕೂಡ ನಿಮ್ಗೆ ಪರಿಚಯ ಇರೋದ್ರಿಂದ ಅವರ ಜಗಳಗಳು ಹೇಗೆ, ಜಗಳ ಮಾಡದೇ ಇರೋ ಸಾಧ್ಯವೇ ಇಲ್ಲ, ಅವರ ಜಗಳಗಳು, ಭಿನ್ನಾಭಿಪ್ರಾಯಗಳು, ಯಾವ್ದಾದ್ರೂ ವಿಷಯಕ್ಕೆ ಕೋಪ ಮಾಡ್ಕೊಳ್ಳುವಂಥದ್ದು, ನಿಮ್ಗಳ ಜೊತೆ ಅಂದ್ರೆ ಸ್ನೇಹಿತರ ವಲಯದಲ್ಲಿ ಅವರ ಜಗಳಗಳು ಹೇಗಿರ್ತಿತ್ತು, ಮತ್ತೆ ಯಾವ ವಿಷಯದ ಮೇಲೆ ಇರ್ತಾ ಇತ್ತು? ಇಲ್ಲ, ಜಗಳ ಏನಿರಲಿಲ್ಲ. ಆತ ಒಂದು ಬಹಳ ದೊಡ್ಡ ಚರ್ಚಾಪಟು ಆದದ್ರಿಂದ ತನ್ನ ವಾದ ಹೇಗ್ ಮಂಡಿಸ್ಬೇಕು ಅಂತಿದ್ರು. ಆಮೇಲೆ ಬಹಳ ಸೌಮ್ಯವಾದ ವ್ಯಕ್ತಿ ಇದ್ರು. ಹಾಗಾಗಿ ಅವರು ಬಹಳ ಪರಿಣಾಮಕಾರಿಯಾಗಿರುತ್ತೆ ಜಗಳ ಆಡೋದು ಏನಿಲ್ಲ ಹೇಳೋದನ್ನ, ಬಹಳ ಪರಿಣಾಮಕಾರಿಯಾಗಿ ಹೇಳ್ತಿದ್ರು. ಯಾಕೆಂದ್ರೆ ಅವರು ಮೂಲತಃ ಚರ್ಚಾಪಟು ಆದದ್ರಿಂದ, ವಿಷಯ ತಿಳ್ಕೊಂಡಿದ್ದರಿಂದ ಉದ್ವೇಗಕ್ಕೆ ಒಳಗಾಗದೆ, ಆಮೇಲೆ ಇದೆಲ್ಲ ಬರವಣಿಗೆನಲ್ಲಿ ಇಕ್ಕಿರ್ಲಾ ಓದಿರ್ಲಾ, ಆಮೇಲೆ ಆ ತರದ ಅದು ಇದೆಲ್ಲ ಹೇಳಿದ್ರು ಕೂಡ ಆ ಭಾಷಣದಲ್ಲಿ ಬಹಳ ಒಂದು ಪರಿಣಾಮಕಾರಿಯಾಗಿ ಮಾತಾಡ್ತಾ ಇದ್ರು. ಆಮೇಲೆ ದೊಡ್ಡ ಗೌರ್ನರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ಆಮೇಲೆ 1977ರ ಸ್ವಾತಂತ್ರ್ಯ, ಅದೆಲ್ಲ ಎಷ್ಟು ಪಾಪ್ಯುಲರ್ ಆದ್ರು, ಎಷ್ಟು ಹೋರಾಟಗಳಲ್ಲಿ ಅದನ್ನೆಲ್ಲ ಯಾರಿಗೆ ಬಂತು, ಎಲ್ಲಿಗೆ ಬಂತು, 1947ರ ಸ್ವಾತಂತ್ರ್ಯ, ಇದೆಲ್ಲ ಇದೆಯಲ್ಲ ಬಹಳ ಅಪರೂಪದ ಪದ್ಯಗಳು ಬಂದ್ಬಿಟ್ಟು ಬಂದು ಬಹಳ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದ್ರು. ನೋಡಿ, ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ಮಂಡ್ಯದಲ್ಲಿ, ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ, ಎಲ್ಲಾ ಕಡೆಗೆ ಈ ಸಮಾಜ ಎಲ್ಲಿ ದಲಿತರ ಮೇಲೆ ಹಲ್ಲೆ ಆಗ್ಲಿ, ಅನ್ಯಾಯ ಆದ್ರೆ, ಮತ್ತೆ ಸಾಮಾಜಿಕವಾದ ನ್ಯಾಯದ ಸಲುವಾಗಿ ತುಂಬಾ ಹೋರಾಟಗಳಲ್ಲಿ ಭಾಗವಹಿಸಿದೀವಿ. ಈ ಸಕಲೇಶ್ಪುರ ಇದರಲ್ಲಿ ಬಾಳ್ಳುಪೇಟೆ ಅಂತ ಹಾಸನ ಜಿಲ್ಲೆಯ
ಎಸ್ಟೇಟ್ ಓನರ್ಸ್ ಗಳು ತೊಂದರೆ ಕೊಡ್ತಿದ್ರು ಅಲ್ಲಿ ನಮ್ಮ ಅಲ್ಲಿ ಕೆಲಸಗಾರರಿಗೆ. ಅಲ್ಲಿ ಒಂದು ದೊಡ್ಡ 3 ಗಂಟೆಗಳ ಕಾಲ ಒಂದು ಮೆರವಣಿಗೆ ತೆಗೆದ್ವಿ. ನಾನು ಸಿದ್ದಲಿಂಗಯ್ಯನವರು ಬೆಂಗಳೂರಿಂದ ಹೋಗಿದ್ವಿ. ಅಲ್ಲಿ ಅಲ್ಲಿ ಅವರು ಗುಣುಗ್ತಾ ಇದ್ರು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಬಹಳ ಒಳ್ಳೆಯ ಶ್ರೇಷ್ಠವಾದ ಒಂದು ಕವಿತೆ ಅವರು ಗುಣುಗ್ತಾ ಇದ್ರು ನನ್ನ ಪಕ್ಕದಲ್ಲಿ, ನನ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಹೋರಾಟದ ಹಿನ್ನೆಲೆಯಲ್ಲೇ ಹಾಡುಗಳು ಉಟ್ಕೊಂಡು ಮಂಡ್ಯದಲ್ಲಿ ನೋಡಿ, ಪಾಡುಪತ್ನಹಳ್ಳಿ ಅಂತ ಒಂದು ಊರಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಆ ದಲಿತರಿಗೆ ಸ್ಮಶಾನಕ್ಕೆ ತೊಂದರೆ ಮಾಡ್ತಾ ಇದ್ರು ಸವರ್ಣೀಯರು. ಆವಾಗ ಅಲ್ಲಿ 144 ಸೆಕ್ಷನ್ ಜಾರಿ ಇತ್ತು. ನಾವು ಅಲ್ಲಿ ಡಿ ಸಿ ಆಫೀಸ್ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ, ಅರೆಸ್ಟ್ ಆದ್ರೂ ಚಿಂತೆ ಇಲ್ಲ ಅಂತ. ನಾನು ಸಿದ್ದಲಿಂಗಯ್ಯ ಬೆಂಗಳೂರಿಂದ ಹೋಗಿದ್ವಿ. ಆತರ ಈ ಹೋರಾಟಗಳು ಎಲ್ಲಾ ಕಡೆಗೆ ಮಾಡಿದ್ವಿ ನೋಡಿ. ಈಗ್ಲೂ ಅನೇಕರು ಆಮೇಲೆ ಮಂತ್ರಿಗಳಾದವರು ಎಷ್ಟೋ ಜನ ನೆನ್ಕೊಳ್ತಾರೆ, ನಮ್ಮ ಹಾಸ್ಟೆಲ್ಗೆ ಬಂದಿದ್ರು ಡಿ ಸಿಗಳಾದವರು, ಮಂತ್ರಿಗಳಾದವರು, ಐ ಎಸ್ ಆಫೀಸರ್ಸ್ ಅವರೆಲ್ಲ ನೆನ್ಕೊಳ್ತಾರೆ, ನಾವು ಹಾಸ್ಟೆಲ್ ಇದ್ದು ನೀವು ಮತ್ತು ಸಿದ್ದಲಿಂಗಯ್ಯನವರು ಬಂದಿದ್ರಿ ನೋಡಿ, ಆ ಧೈರ್ಯ ನಮ್ಗೆ ಇವತ್ತು ಕೂಡ ಇದೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ನನಗೆ. ಬೇರೆ ಬೇರೆ ಆಮೇಲೆ ಕೆ ಎಸ್ ಆದವರು, ಐ ಎಸ್ ಆದವರು, ಮಂತ್ರಿಗಳಾದವರು, ಎಂ ಎಲ್ ಎಗಳಾದವರು ಬಹಳ ಗೌರವದಿಂದ ಕರ್ನಾಟಕದ ಯಾವ ಭಾಗಕ್ಕೆ ಹೋದ್ರು ನಮ್ಮನ್ನ ನಾವು ಅನೇಕ ಅಷ್ಟೊಂದು ಪ್ರವಾಸ ಮಾಡಿದ್ದೀವಿ ನಾವು. ಹಾಗಾಗಿ ಆಮೇಲೆ ಒಂದು ಇವರು ಇನ್ನೊಂದು ಇದಾಗಿತ್ತು ನೋಡಿ, ಸಾಯಿಬಾಬಾ ಅವರು ಕೂಡ ಸೇರ್ಕೊಂಡ್ಬಿಟ್ಟಿದ್ರು. ಒಂದು ಈ ಕೆಲವು ಮಠ ಅಸ್ಪೃಶ್ಯತೆ ಹಿಂದೂ ಧರ್ಮದ ಅವಿಭಾಜ್ಯದ ಅಂಗ ಅಂತ ಕೆಲವು ಸ್ವಾಮೀಜಿಗಳು ಹೇಳ್ತಾ ಇದ್ರು, ಪುರಿದವರು ಈ ಸ್ವಾಮೀಜಿಗಳು ಅವರೆಲ್ಲ ಕೂಡ. ಆವಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಇದು ಅಂದ್ರೆ ಅದು ತಪ್ಪು, ಅದು ಅಸ್ಪೃಶ್ಯತೆ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ, ಅದು ಇರಬೇಕು ಅಂತ ಸಾರ್ವಜನಿಕವಾಗಿ ಹೇಳೋರು ಈ ಮಠಾಧೀಶರುಗಳೆಲ್ಲ. ಅದರ ವಿರುದ್ಧ ನಾವೆಲ್ಲ ಬಹಳ ದೊಡ್ಡ ಹೋರಾಟ ಮಾಡಿದ್ವಿ. ಈ ತರದ ಹೋರಾಟಗಳು ಬಹಳ ಇವೆ ಅಂದ್ರೆ ಎಲ್ಲ ಪ್ರಗತಿಪರರು ಸೇರ್ಕೊಂಡ್ವಿ. ಬಂಡಾಯ ಸಾಹಿತ್ಯ ಸಂಘಟನೆ ಕಟ್ಟಿದಾಗ ನಾವು ಒಂದ್ ಕೆಲಸ ಮಾಡಿದ್ವಿ, ಎಲ್ಲ ಗಾಂಧಿವಾದಿಗಳು, ಪ್ರಗತಿಪರ ಗಾಂಧಿವಾದಿಗಳಿದ್ರಲ್ಲಿ ಸಮಾಜವಾದಿಗಳಿದ್ರು, ಆಮೇಲೆ ಕಮ್ಯುನಿಸ್ಟ್ ಇದ್ರು, ಪೆರಿಯಾರವಾದಿಗಳಿದ್ರು, ಈ ತರ ಎಲ್ಲಾ ಪ್ರಗತಿಪರ ಹಿನ್ನೆಲೆಯವರು ನಾವು ಸೇರಿ ಒಳ್ಳೆ ಬಂಡಾಯ ಸಂಘಟನೆ ಮಾಡಿದ್ವಿ. ಮತ್ತೆ ಎಲ್ಲಾ ಹಿನ್ನೆಲೆಯವರು ಅಲ್ಲಿ ಇರಬೇಕು ಅಂತ, ಅದು ಬಹಳ ಒಳ್ಳೆ ಬಹಳ ಪರಿಣಾಮಕಾರಿಯಾದ ಒಂದು ಸಾಹಿತ್ಯ ಮತ್ತು ಹೋರಾಟ ಇದೆಲ್ಲ ಬರ್ಲಿಕ್ಕೆ ಸಾಧ್ಯ ಆಯ್ತು. ಅದು ನಾವು ಕೂಡ ಮಾಡಿದ್ವಿ, ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ವಿ ನಾವು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಅವರ ಜಗಳಗಳಿಗಿರ್ತಿದ್ದ ಪ್ರಶ್ನೆ ಕೇಳಿದೆ ಅಂದ್ರೆ, ಆ ಒಂದು ಕ್ರಾಂತಿಕಾರಿಯಾದಂತಹ ಹಾಡುಗಳನ್ನ ಬರೆದಂತ ವ್ಯಕ್ತಿ, ಅಷ್ಟು ದೊಡ್ಡ ಅದ್ಭುತವಾದ ಭಾಷಣಗಳನ್ನ ಮಾಡ್ತಾ ಇದ್ದಂಥವ್ರು, ಒಳಗಡೆ ಏನೋ ಒಂದು ಬೆಂಕಿ ಇರ್ತಾ ಇತ್ತು, ಏನಾದ್ರೂ ಅವ್ರಿಗೆ ಇಷ್ಟ ಆಗದೆ ಇರೋಂಥದ್ದು ಅಥವಾ ಅವ್ರಿಗೆ ಕೆಣಕುವಂಥದ್ದು, ಅವ್ರಿಗೆ ಅವಮಾನ ಆಗುವಂತ ಸಂಗತಿಗಳು ನಡೆದ್ರೆ ಹುಲಿ ತರ ಹಾರ್ಬಿಡ್ತಿದ್ರೇನೋ ಅನ್ನುವಂಥ ಒಂದು ಕಲ್ಪನೆ ಮೇಲೆ ಕೇಳಿದೆ, ಹೇಗಿರ್ತಿತ್ತು ಅವ್ರ ಜಗಳಗಳು ಅಂತ. ಆದ್ರೆ ನೀವು ಹೇಳಿದ್ರೆ ಕೇಳುವಾಗ ಅವರ ಬರವಣಿಗೆಗಳೇ ಆ ಪ್ರಕೃತಿ ಇದ್ರು ಕೂಡ ಎದುರುಗಡೆ ಇರುವಾಗ ವಿಶ್ವಾಸ, ಸ್ನೇಹ, ಪ್ರೀತಿ ಎಲ್ಲ ಅರಿತಾ ಇತ್ತು ಅಂದ್ರೆ ಅದೊಂಥರ ಬಹಳ ಖುಷಿ ತರುವಂತ ವಿಚಾರಗಳು. ಯಾಕೆ ಅಂದ್ರೆ ನೋಡಿ, ಅದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅದು. ನಮ್ಗೆಲ್ಲ ಸಿಟ್ಟಾಗೋದು, ನಾವೆಲ್ಲ ಆತರ ನಾನ್ ಸಿಟ್ಟು ಮಾಡ್ಕೊಳ್ತಿದ್ದೆ. ಆ ಡಿ ಆರ್ ನಾಗರಾಜ್ ಆಗ್ಲಿ ಇವರಾಗ್ಲಿ ಬಹಳ ತೊಳ್ನಿಕೊಂಡು ಮಾತಾಡೋದು. ಯಾಕೆ ಅಂತಂದ್ರೆ ಒಂದು ಬಹಳ ಒಂದು ಒಂದು ಅದನ್ನ ಆ ಕಾಲದಲ್ಲೂ ನೀವು ಹೇಳಿದಾಗೆ ಅವರು ಬರಹದಲ್ಲಿ ಆತರ ಏನೇ ಇದ್ರು ವೈಯಕ್ತಿಕವಾಗಿ ಬಹಳ ಸೌಮ್ಯವಾಗಿ ಮಾತಾಡೋರು. ಅವ್ರಲ್ಲಿ ಏನ್ ಹೇಳ್ಬೇಕು ಅದನ್ನ, ಇದು ಆಮೇಲೆ ಹಾಸ್ಯ ಪ್ರಜ್ಞೆ, ಹಾಸ್ಯ ವಿಪರೀತವಾದ ಹಾಸ್ಯ ಮತ್ತು ಸೌಮ್ಯವಾದ ಮೊದಲಿಂದಾನು. ಆಮೇಲೆ ನೋಡಿದವರಿಗೆಲ್ಲ ಗೌರವ ಬರಬೇಕು ಅವ್ರಿಗೆ, ಅವರನ್ನ ನೋಡಿದ್ರೆ. ಈಗ ನಮ್ ದೇವರ ಮಾದೇವ ಕೂಡ ನೋಡಿ, ಗಾಂಧಿಗಿಂತ ಹೆಚ್ಚು ಗೌರವ ಕೊಡ್ತಾರೆ ಜನ. ಯಾಕೆಂದ್ರೆ ಅವರು ಸರಳವಾಗಿದ್ದಾರೆ, ಸೌಮ್ಯವಾಗಿದ್ದಾರೆ ಅಂತ. ಆಮೇಲೆ ಒಂದು ಅದೇ ನೋಡಿ, ಅದೇ ಬಸವಲಿಂಗಪ್ಪ ಸಿಟ್ಟ ಆಗಿರೋರು, ನಮ್ಮ ಶಾಂತಿವೇಣಿ ಗೋಪಾಲಗೌಡ ಸಿಟ್ಟು ಮಾಡ್ಕೊಳ್ಳೋರು. ಹಾಗೆ ಒಬ್ಬೊಬ್ಬರ ರೀತಿ ಒಂಥರ ಇರ್ತದೆ ಅದು. ಆಮೇಲೆ ಇವರು ಪರಿಣಾಮಕಾರಿಯಾಗಿರೋರು, ಅದು ಆಶ್ಚರ್ಯ. ಅದು ಕೂಡ ಒಂದು ಹೌದು, ನಾವು ಎಷ್ಟೇ ಸಿಟ್ಟನ್ನು ಇಟ್ಕೊಂಡಿದ್ರು ವೈಯಕ್ತಿಕವಾಗಿ ಅಲ್ಲ ಅದು, ಅದು ಅನ್ಯಾಯದ ವಿರುದ್ಧ ಅಂತ ಬಹಳ ಸೌಮ್ಯದ ಮೂರ್ತಿ ಮತ್ತೆ ಅದನ್ನ ಕೇಳೋರಿಗೆ ಗೌರವ ಹುಟ್ಟೋ ತರನೇ ಮತ್ತೆ ಏನ್ ಹೇಳ್ಬೇಕು ಅದನ್ನ ಖಚಿತವಾಗಿ ಹೇಳೋರು. ನನಗೆ ಅವರು ಕೊನೆಗೆ ಸೌಮ್ಯವಾಗ್ಬಿಟ್ರು ಹಾಗೆ ಹೀಗೆ ಅಂತ ಹೇಳ್ತಾರೆ, ನನಗೆ ಬಹಳ ಸಂತೋಷ ಆದದ್ದು. 1992 ಡಿಸೆಂಬರ್ 6 ಈ ಸನಾತನಿಗಳು ಅಂಬೇಡ್ಕರ್ ಪರಿನಿರ್ವಾಣದ ದಿನವನ್ನೇ ಸನಾತನ ನಾಯಿಗಳು ಆಯ್ಕೆ ಮಾಡ್ಕೊಂಡಿದ್ರು ಅಯೋಧ್ಯೆಯ ಪ್ರಾರ್ಥನಾ ಮಂದಿರ ನಾಶ ಮಾಡೋಕೆ. ಹೌದಲ್ವಾ? ಅಯೋಧ್ಯೆಯ ಪ್ರಾರ್ಥನಾ ಮಂದಿರ ನಾಶ ಆಯ್ತು ನೋಡಿ. ಹೌದು, ಡಿಸೆಂಬರ್ 6, 1992. ಆ ವಾರ
ವಿಧಾನ ಪರಿಷತ್ತಿನಲ್ಲಿ ಒಂದು ಒಂದು ಇವರು ಭಾಷಣ ಮಾಡಿದ್ದಾರೆ. ಅತ್ಯುತ್ತಮವಾದ ಒಂದು ಭಾಷಣ ಅದು. ನಾನು ಈಚೆಗೆ ನೋಡಿದೆ ಅದು ಫೇಸ್ಬುಕ್ ನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದ್ರೆ ನೋಡಿ, ಇವರು ಸಾಮಾನ್ಯವಾಗಿ ಸ್ವಲ್ಪ ಮುಲಾಜು ಒಳಗಾಯ್ತಾರೆ ಹಾಗೆ ಹೀಗೆ ಅನ್ನೋದು ಅಪಕೀರ್ತಿ ಬಂದ್ಬಿಟ್ಟಿತ್ತು ಆ ಕಾಲಕ್ಕೆ. ಆದ್ರೆ ಆದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದ್ರೆ ನೋಡಿ, ಆಮೇಲೆ ಅದು ಆ ಪ್ರಾರ್ಥನಾ ಮಂದಿರ ನಾಶ ಆದಾಗ ಸ್ವಯಂ ತೇಜಾವರ ಸ್ವಾಮೀಜಿ ಅದನ್ನ ಏ ಇಲ್ಲ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತ ಉಗೆ ಉಗೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಹೇಳಿದ್ದಾರೆ, ಇಲ್ಲ ಇವರು ಈ ತರ ಹೇಳಬಾರದು, ತೇಜಾವರ ಸ್ವಾಮೀಜಿ ಅಂತವ್ರು ಈ ತರ ಹೇಳಬಾರದು. ನೋಡಿ, ಉಡುಪಿ ಮಠದಲ್ಲಿ ಇವತ್ತಿಗೂ ಕೂಡ ಸಾಪಂಕ್ತಿ ಭೋಜನ ಇಲ್ಲ, ಅದನ್ನ ಮೊದಲು ಏರ್ಪಡಿಸ್ಬೇಕು. ಆಮೇಲೆ ಭಾರತ ಭಾವೈಕ್ಯತೆಯ ಒಂದು ಕೇಂದ್ರ, ಬಹಳ ದೊಡ್ಡ ಪರಂಪರೆ ಇದೆ ನಾವು. ಆಮೇಲೆ ರಾಮ ಎಲ್ಲೆಲ್ಲೂ ಇದ್ದಾನೆ, ಬಗೆ ಬಗೆಯ ರಾಮಾಯಣಗಳಿವೆ. ಒಂದು ರಾಮಾಯಣದ ಪ್ರಕಾರ ರಾಮ ಮತ್ತು ಲಕ್ಷ್ಮಣನ ನಡುವೆನೆ ಯುದ್ಧ ಆಗ್ತದೆ, ಒಂದು ಬೌದ್ಧ ರಾಮಾಯಣದ ಪ್ರಕಾರ ರಾಮ ಸೀತೆ ಅಣ್ಣ ತಂಗಿ. ಹಾಗಾಗಿ ರಾಮ ಎಲ್ಲೆಲ್ಲೂ ಇದ್ದಾನೆ, ಎಲ್ಲಾ ಕಡೆ ಇದ್ದಾರೆ. ಈಗ ಆ ಒಂದು ಭಾರತೀಯರ ಒಂದು ತತ್ವನ ಬಿಟ್ಬಿಟ್ಟು ನಾವು ಎಲ್ಲೋ ಒಂದು ಕಡೆ ಇದ್ದಾರೆ. ಮತ್ತೆ ಆಮೇಲೆ ಜನಾಂಗೀಯ ದ್ವೇಷ, ಇದನ್ನ ಧರ್ಮ ಧರ್ಮಗಳ ನಡುವೆ ಒಂದು ಮನಸ್ತಾಪ, ಇದನ್ನ ಮಾಡೋದು ನಾಗರಿಕತೆಯಲ್ಲ. ನಿಮ್ಮಂತವರು ಬಹಳ ಒಂದು ನ್ಯಾಯಬದ್ಧವಾಗಿ ನಡ್ಕೋಬೇಕು ದಯವಿಟ್ಟು ನೀವು ಅಂತ ಅಲ್ಲೂ ಹೇಳ್ತಾರೆ. ಬಹಳ ಒಳ್ಳೆ ಸ್ಪೀಚ್ ಮಾಡಿದ್ದಾರೆ, ನನ್ಗೆ ಹೃದಯ ತುಂಬಿ ಬಂತು. ಅವರು ಕೊನೆಗೆ ಸ್ವಲ್ಪ ಮೃದುವಾಗ್ಬಿಟ್ರು, ಮತ್ತೆ ಎದುರುಗಡೆ ಇರೋರ ವಿಚಾರದಲ್ಲಿ ಹೇಗಿರ್ತಾರೋ ಅವ್ರು ಸತ್ಯ ಹೇಳೋದಿಲ್ಲ ಅನ್ನೋ ತರ ಮಾತು ಹೇಳ್ತಾ ಇದ್ರು. ಅದು ಅದು ಬಹಳ ಒಳ್ಳೆಯ ಉಪನ್ಯಾಸ. ಆಮೇಲೆ ಆ ತರದ್ದೆಲ್ಲ ಗೊತ್ತಿತ್ತು ಅವ್ರಿಗೆ, ಎಲ್ಲಿ ಏನ್ ಮಾತಾಡ್ಬೇಕು. ಆಮೇಲೆ ಅವ್ರಿಗೆ ನಾನು ಮೊದಲಿಂದ ವಿದ್ಯಾರ್ಥಿ ದೇಶದಿಂದ ನೋಡಿದ್ದೀನಿ, ಅವ್ರಿಗೆ ದುಡ್ಡಿಲ್ಲದೆ ಇದ್ರು, ಊಟಕ್ಕಿಲ್ಲದೆ ಇದ್ರು, ಒಳ್ಳೆ ಪುಸ್ತಕ ಕೊಂಡ್ಕೊಳ್ಳೋದು. ಬಹಳ ಒಳ್ಳೆ ಸಂಗ್ರಹ ಇದೆ ಅವರ ಪುಸ್ತಕಗಳಲ್ಲಿ, ತುಂಬಾ ಒಳ್ಳೆ ಸಂಗ್ರಹ ಇದೆ. ಆಮೇಲೆ ಅನುಕೂಲ ಆದ್ಮೇಲೆ ಎಮ್ ಎಲ್ ಸಿ ಆದ್ಮೇಲೆ ಇದರಲ್ಲಿ ಪ್ರೊಫೆಸರ್ ಆದ್ಮೇಲೆ ಎಲ್ಲ ಅನುಕೂಲ ಆಯ್ತು. ಆಮೇಲೆ ಲೆಕ್ಚರರಿಂದಾನೆ ಎಕ್ಸಾಮ್ ಅವರು ಪ್ರೊಫೆಸರ್ ಆದದ್ದು. ಹಾಗಾಗಿ ಒಂದು ಆರ್ಥಿಕವಾದ ಅನುಕೂಲ ಅದೆಲ್ಲ ಬಂದ ಮೇಲೆ ಬಹಳ ಒಳ್ಳೆಯ ಬುಕ್ಸ್ ಪುಸ್ತಕಗಳನ್ನು ಇಟ್ಟಿದ್ದಾರೆ. ಸಾಧ್ಯವಾದ್ರೆ ಈ ಕವಿಶೈಲ, ಕುಪ್ಪಳ್ಳಿಯ ಕವಿಶೈಲದ ರೀತಿಯಲ್ಲಿ ಈ ಮಂಚಿನ ಬೆಲೆ ಏರಿಯಾದಲ್ಲಿ ಏನಾದ್ರೂ ಒಂದು ಅವರ ಹೆಸರಲ್ಲಿ ಒಂದಷ್ಟು ಸರ್ಕಾರ ಜಮೀನನ್ನು ಕೊಟ್ರೆ ನಾವೆಲ್ಲ ಅಲ್ಲಿ ಈ ತರ ಒಂದು ಈ ಪ್ರಗತಿಪರ ಶಿಬಿರಗಳು, ಒಂದು ರೈತರ ಸಲುವಾದ ಒಂದು ಶಿಬಿರಗಳು ಮಾಡ್ಲಿ, ವರ್ಕ್ಶಾಪ್ಸ್ ಮಾಡ್ಲಿಕ್ಕೆ, ಮಹಿಳಾ ಹೋರಾಟಕ್ಕೆ ಸಂಬಂಧಪಟ್ಟಾಗೆ, ಮತ್ತೆ ಸಾಮಾಜಿಕ ನ್ಯಾಯದ ಬಗೆ ಬಗೆಯ ಹೋರಾಟಗಳು ಸಂಬಂಧಪಟ್ಟಾಗೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿಕ್ಕೆ, ಒಂದು ಒಳ್ಳೆ ಉದ್ಯಾನವನ, ಒಂದು ಮೆಡಿಸಿನಲ್ ಪ್ಲಾಂಟ್ಸ್, ಔಷಧೀಯ ಮರಗಿಡಗಳಿರ್ತಕ್ಕಂತ ಒಂದು ವಾತಾವರಣ, ಸರಳ ಕುಟೀರಗಳು, ಸತತವಾಗಿ ಒಂದು ಯಾವ್ದು ಒಳ್ಳೇದು ಅಂತ ಎಲ್ಲಾ ಸಮಸ್ಯೆಗಳ ಚರ್ಚೆ ಮಾಡ್ಲಿಕ್ಕೆ ಒಂದು ತಾಣ ಮಾಡೋದಾದ್ರೆ ಮಾಡುವಂತ ವಾತಾವರಣ ಈ ಸರ್ಕಾರ ಮಾಡಿದ್ರೆ ಬಹಳ ಒಳ್ಳೇದು ಅಂತ ನಾನಂತೂ ಬಯಸ್ತಾ ಇದ್ದೀನಿ. ಆಮೇಲೆ ಅವರ ಸಾಧನೆ ಬಹಳ ದೊಡ್ಡದಿದೆ, ಸಾಹಿತಿಯಾಗಿ, ಹೋರಾಟಗಾರರಾಗಿ, ಒಂದು ಸಜ್ಜನಿಕೆಯ ವ್ಯಕ್ತಿಯಾಗಿ. ಬಹಳ ಎಷ್ಟು ಜನ ಒಂದು ಯುವಕರು ನೋಡಿ, ಅವರ ಭಾಷಣದಿಂದ, ಅವರ ಒಂದು ಬರಹದಿಂದ ಪ್ರಭಾವಿತರಾಗಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ಎಷ್ಟು ಕೊಂಡಾಡ್ತಿದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ಸಂತೋಷ ಆಯ್ತು. ಹಾಗಾಗಿ ಬಹಳ ಅಪರೂಪದ ಹೋರಾಟಗಾರರಲ್ಲಿ ಅವರು ಒಬ್ರು. ಮತ್ತೆ ಎಲ್ಲಾ ತರದ ಒಂದು ಜಾಣತನನೂ ಇತ್ತು, ಆಮೇಲೆ ವಿದ್ವತ್ತು ಇತ್ತು, ಪ್ರತಿಭೆಯನ್ನು ಕೂಡ ಇತ್ತು, ಹೋರಾಟದ ಒಂದು ಕೆಚ್ಚು ಕೂಡ ದೊಡ್ಡ ಪ್ರಮಾಣದಲ್ಲಿ. ನಿಮ್ಗೆ ಕೊನೆಯದಾಗಿ ಕೊನೆಯ ಪ್ರಶ್ನೆ ಇದು, ಯಾಕಂದ್ರೆ ಇದು ಸಿದ್ದಲಿಂಗಯ್ಯನವರ ಒಟ್ಟು ಜೀವನದಲ್ಲಿ ಅವರು ಹೋರಾಟಗಾರರಾಗಿ, ಬಂಡಾಯಗಾರರಾಗಿ, ಸಾಹಿತಿಗಳಾಗಿ ಎಲ್ಲ ಕಾಣೋದೇ ಬೇರೆ, ರಾಜಕಾರಣಿಯಾಗಿ ಕಂಡುಕೊಂಡಂತಹ ಸಿದ್ದಲಿಂಗಯ್ಯನವರ ಒಂದು ವ್ಯಕ್ತಿ ಚಿತ್ರಣವೇ ಬೇರೆ ಆಗಿರ್ತದೆ. ಒಬ್ಬ ರಾಜಕಾರಣಿಯಾಗಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರನ್ನ ಹೇಗೆ ನೋಡೋದಕ್ಕೆ ಇಷ್ಟಪಡ್ತೀರಿ? ಅವ್ರು ಹೇಗಿರ್ತಿದ್ರು? ಇಲ್ಲ, ರಾಜಕಾರಣಿಯಾಗಿ ಕೂಡ ನೋಡಿ, ಅದು 83 ನಂತರ ಕಾಂಗ್ರೆಸ್ಯೇತರ ಸರ್ಕಾರ ಬಂದಾಗ ಅಲ್ಲಿ ಈ ಸ್ವಲ್ಪ ಪ್ರಗತಿಪರಲ್ಲ ಇದ್ರು. ಈಗ ಅವರೆಲ್ಲ ಕೂಡ ಸ್ವಲ್ಪ ಓದ್ಕೊಂಡಿದ್ದವ್ರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಂ ಪಿ ಪ್ರಕಾಶ್ ಅವರು ಸಾಹಿತ್ಯ ಓದ್ಕೊಂಡಿದ್ರು, ಇವರೆಲ್ಲ ಇದ್ರು. ಆಮೇಲೆ ಸಿದ್ದರಾಮಯ್ಯ ಕೂಡ ಅಲ್ಲಿ ಅವರ ಗುಂಪಿಗೆ ಸೇರ್ಕೊಂಡ್ರು. ಈಗಾಗಿ ಏನಾಯ್ತು ಅಂದ್ರೆ, ಸಾಹಿತಿಗಳಲ್ಲಿ ಅದೊಂದು ಅವಕಾಶ ಇತ್ತು, ಅದು ವಿಧಾನ ಪರಿಷತ್ಗೆ ಅದನ್ನ ಈ ಬೇರೆ ಬೇರೆ ಈ ಸಾಹಿತಿಗಳು ತಜ್ಞರನ್ನ ಆಯ್ಕೆ ಮಾಡೋದಕ್ಕಾಗಿ ವಿಧಾನ ಪರಿಷತ್ ಇರೋದು. ಅದರಿಂದ ಯಾರಾದ್ರೂ ಒಬ್ಬ ಒಳ್ಳೆ ಸಾಹಿತಿ ಅವ್ರನ್ನ ಮಾಡ್ಬೇಕಂತ ಅದನ್ನ ನೀವು ನಿರ್ವಹಿಸಿ ಅಂತ ಎಂ ಪಿ ಪ್ರಕಾಶ್ ಅವರು ಕೊಟ್ರು. ಎಂ ಪಿ ಪ್ರಕಾಶ್ ನಮ್ ಜೊತೆಗೆ ಮೊದಲಿಂದ ಕೂಡ ಗೆಳೆಯರಾಗಿದ್ರು. ನಾವೆಲ್ಲ ಚರ್ಚೆ ಮಾಡಿ ನಮ್ಮೆಲ್ಲಾ ಪ್ರಗತಿಪರ ಸಾಹಿತಿಗಳನ್ನೆಲ್ಲ ಕೂಡ ಅವ್ರು ಕೇಳ್ತಾ ಇದ್ರು. ನಮ್ಮೇನು ಅವ್ರು ಕಾಡಿನಲ್ಲಿದ್ದಾರೆ, ಪ್ರಯೋಗ ಮಾಡಿದ್ದಾರೆ, ನಮ್ಮ ತೇಜಸ್ವಿ ಆದ್ರೆ ಒಳ್ಳೇದು ಅಂತ, ತೇಜಸ್ವಿ ಕೇಳೋದು ಒಳ್ಳೇದು ಅಂತ ಹೇಳಿದ್ವಿ. ತೇಜಸ್ವಿ ಅವರು ಇಲ್ಲ ಇಲ್ಲ ನನಗ್ ಬೇಡ, ನನ್ನ ಅದ್ರಲ್ಲಿ ಆಸಕ್ತಿ ಇಲ್ಲ, ಬೇರೆ ಯಾರನ್ನಾದ್ರೂ ಮಾಡ್ರಪ್ಪ ಅಂತ ಅವ್ರು ಹೇಳುದು. ಆಮೇಲೆ ನಮ್ಮೆಲ್ಲರ ಆಯ್ಕೆ ಏನಾಗಿತ್ತು ಅಂದ್ರೆ, ದೇವನೂರ್ ಮಹಾದೇವ ಅವ್ರು ಆದ್ರೆ ಒಳ್ಳೇದು, ಅವ್ರಿಗೆ ಒಂದು ಘನತೆ ಇದೆ, ಮತ್ತೆ ಬಹಳ ತುಂಬಾ ಒಂದು ಒಂದು ಬದ್ಧತೆಯಿಂದ
ನಡ್ಕೊಳ್ತಕ್ಕಂತ ಸೌಮ್ಯವಾದ ವ್ಯಕ್ತಿ, ನಮ್ಮ ದಲಿತರಲ್ಲಿ ಹಿರಿಯ ಸಾಹಿತಿಯಾಗಿ ಬಹಳ ಗಂಭೀರವಾದ ಒಂದು ವ್ಯಕ್ತಿ ಅಂತ ದೇವನೂರು ಮಹಾದೇವ ಅವರನ್ನು ಕೇಳ್ಕೊಂಡ್ವಿ. ದೇವನೂರು ಮಹಾದೇವ ಏನ್ ಹೇಳಿದ್ರು, ಇಲ್ಲ ಇಲ್ಲ ಸಿದ್ದಲಿಂಗಯ್ಯನವರು ಪರಿಣಾಮಕಾರಿಯಾಗಿ ಮಾತಾಡ್ತಾರೆ, ಚರ್ಚಾಪಟು, ತುಂಬಾ ಒಂದು ಬದ್ಧವಿದೆ ಅವ್ರಾಗ ಒಳ್ಳೆಯದು ಆಯ್ತು ಅಂದ್ಬಿಟ್ಟು ಅದು ಅವ್ರಿಗೆ ಆಯ್ತು. ಆಮೇಲೆ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರು ಅದೆಲ್ಲ, ಯಾಕಂದ್ರೆ ಅವರ ಭಾಷಣಗಳನ್ನ ನೋಡಿದ್ರೆ ಅಪ್ರಾಮಾಣಿಕವಾಗಿ ಮಾತಾಡಿಲ್ಲ. ಕೆಲವು ಸಲ ಸೌಮ್ಯವಾಗಿರ್ತಾರೆ, ಅದೇ ಎದುರುಗಡೆ ಇರೋರನ್ನ ಎದುರಿಗೆ ಸ್ವಲ್ಪ ಸೌಮ್ಯವಾಗಿರ್ತಾರೆ, ಆದ್ರೆ ಹೇಳೋ ಸತ್ಯವನ್ನ ಹೇಳಿದ್ದಾರೆ, ಅದು ಬಂದದ್ದು ಒಳ್ಳೇದಾಯ್ತು. ಆಮೇಲೆ ಆ ಕಾರಣಕ್ಕಾಗಿ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ, ಯಾಕೆಂದ್ರೆ ಅದು ಅದಕ್ಕೆ ದಾಖಲೆಗಳೆಲ್ಲ ಇವೆ. ಈಗ ಅವ್ರು ಮಾತಾಡಿರೋದು ಅಪ್ರಾಮಾಣಿಕವಾಗಿ ಏನು ಅಂದ್ರೆ, ಕೊನೆಗೆ ಸ್ವಲ್ಪ ರಾಜಿ ಮಾಡ್ಕೊಂಡ್ರು, ಯಾರನ್ನೋ ಬಸವಣ್ಣ ಅಂತ ಹೊಗಳಿದ್ರು, ಏನೋ ಮಾಡಿದ್ರು, ಈ ತರದ್ದೆಲ್ಲ ಸ್ವಲ್ಪ ಕೊನೆಗಾಲದ ಆರೋಪಗಳಿವೆ. ಅವು 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 ಇರ್ಲಿ, ಅದು ಯಾವ್ದು ಯಾಕೆ ಮಾಡಿದ್ರು, ಏನೋ ಅನವಶ್ಯಕವಾಗಿ ಅವರು ಯಾಕೆ ಮೃದುವಾದ್ರು ಅನ್ನೋದು ಈಗಲೂ ಇವತ್ತು ಕೂಡ ಗೊಂದಲ ಇದೆ. ಆದ್ರೆ ತೀರಾ ಒಂದು ಅಪರಾಧಗಳನ್ನಾಗ್ಲಿ ಮತ್ತೆ ಒಂದು ವ್ಯಕ್ತಿತ್ವಕ್ಕೆ ಒಂದು ತೊಂದರೆ ಆಗುವಂತ ಬಹಳ ಕೆಟ್ಟ ರೀತಿನಲ್ಲಿ ಮತ್ತೆ ಬೇರೆ ಒಂದು ನಾವು ನಾಚಿಕೆ ಪಟ್ಕೊಳ್ತಕ್ಕಂಥ ರೀತಿಯಲ್ಲಿ ತುಂಬಾ ಒಂದು ಹೀನ ಕಾರ್ಯವನ್ನು ಏನೋ ಮಾಡ್ಲಿಲ್ಲ ಅವರು. ಮತ್ತೆ ರಾಜಕಾರಣದಲ್ಲಿ ಒಬ್ಬ ಸಾಹಿತಿಯಾಗಿ ಉಳಿದವ್ರಿಗೆ, ಯಾಕೆಂದ್ರೆ ನಮ್ಮಲ್ಲಿ ಬಸವರಾಜ ಕಟ್ಟಿಮನಿ ಒಂದು ವಿಧಾನ ಪರಿಷತ್ ಸದಸ್ಯರಿದ್ರು, ಗುರು ರಾಮಸ್ವಾಮಯ್ಯಂಗಾರ್ ಇದ್ರು, ಸಾಹಿತಿಗಳಲ್ಲಿ ಅತ್ಯುತ್ತಮವಾದ ಒಂದು ಕೆಲಸ. ಆಮೇಲೆ ಎಷ್ಟು ನೋಡಿ, ಒಂದು ಜಾತ್ಯತೀತವಾದ ಒಂದು ವಿಚಾರಧಾರೆಯನ್ನ ಇದ್ ಮಾಡಿದ್ರು, ಒಂದು ಜಾತ್ಯತೀತವಾದವ್ರ ಅಂತರ್ಜಾತಿಯ ವಿವಾಹ ಆದಂತವರ ಮಕ್ಕಳಿಗೆ ಮೀಸಲಾತಿ ಬರಬೇಕು ಅನ್ನೋದನ್ನ ಮಾಡಿದ್ರು. ಈ ತರ ಯಾವುದು ಪ್ರಗತಿಪರರು, ಯಾವ ಒಂದು ದಿಗ್ಜನರಾಗ್ಲಿ, ಒಂದು ನಮ್ಮ ಎಂತದ್ದು ಬೇರೆ ಬೇರೆ ಪೌರ ಕಾರ್ಮಿಕರ ಸಮಸ್ಯೆ ಆಗ್ಲಿ, ಅಗ್ನಿಶಾಮಕ ದಳದ ಬಡವರ ಸಮಸ್ಯೆ, ಯಾರವ್ರ ಗಮನಕ್ಕೆ ತಂದ್ರು ಅದನ್ನ ಅಲ್ಲಿ ಪ್ರಶ್ನೆ ಕೇಳಿ ಆಮೇಲೆ ಅಲ್ಲಿ ಅದನ್ನ ಚರ್ಚೆ ಮಾಡಿ ಅದನ್ನ ಒಪ್ಪಿಸಿ ಅವ್ರಿಗೆ ಪತ್ರ ಬರೀತಾ ಇದ್ರು. ಅದೆಲ್ಲ ಬಹಳ ವಿನಯದಿಂದ ತುಂಬಾ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ನಾವು ಹೆಮ್ಮೆ ಪಟ್ಕೊಳ್ತಕ್ಕಂತ ಒಬ್ಬ ದೊಡ್ಡ ಸಾಹಿತಿಯವರು. ಆದ್ರೆ ಆರೋಗ್ಯದ ಬಗ್ಗೆ ಗಮನ ಕೊಡ್ಲಿಲ್ಲ, ಅದು ನನಗ್ ಬೇಜಾರು. ಯಾಕೆಂದ್ರೆ ಅವರು ವಾಕ್ ಮಾಡ್ತಿರ್ಲಿಲ್ಲ, ಮತ್ತೆ ಇದಿರ್ಲಿಲ್ಲ, ಅದು ತಪ್ಪಾಯ್ತದು. ಆಮೇಲೆ ಒಂದು ಮಧ್ಯಮ ಮಾರ್ಗ ಅಂತ ಇದೆ, ಈಗ ಬುದ್ಧರ ಮಧ್ಯಮ ಮಾರ್ಗ ಯಾವುದು, ಈ ನಮ್ಮ ನಂತರನು ಜಗತ್ತಿರುತ್ತೆ. ಯಾಕಂದ್ರೆ ಇದನ್ನ ಅದು ಒಂದು ಆರೋಗ್ಯದ ಬಗ್ಗೆ ಒಂದು ಒಂದು ಒಳ್ಳೆಯ ರೀತಿಯ ಹವ್ಯಾಸಗಳನ್ನು ಇಟ್ಕೊಂಡು ಇದ್ರೆ ಚೆನ್ನಾಗಾಗೋದು, ನನಗೆ ಬಹಳ ಸಂತೋಷ ಆಗುದು. ಯಾಕಂದ್ರೆ ನನಗಿಂತ 6-7 ವರ್ಷ ಚಿಕ್ಕವರು ಅವರು, ನಮ್ಗೆ ಒಂದು 10-15 ವರ್ಷದಿಂದ ಏನದು ಆರೋಗ್ಯ ಕಾಪಾ, ಅದು ಸ್ವಯಂ ಕೃತ ಅಪರಾಧದ ಸೊಗಸುಗಳು ಅಂತಲೇ ನಾನು ಹೇಳ್ತೀನಿ, ಸ್ವಯಂ ಕೃತ. ಯಾಕಂದ್ರೆ ನೀವು ಏನ್ರಿ ಒಂದು 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 ಗಮನ ಕೊಡಲ್ಲಪ್ಪ ನೀವು ಅಂತ ಯಾವಾಗ, ಇಲ್ಲ ಸರ್ ನಮ್ಗೆ ಏನೋ ಅದು ಮಾಡ್ಕೊಳ್ಬೇಕು ಅಂತೀನಿ, ಆಗ್ತಾ ಇಲ್ಲ, ನೀವು ಪ್ರಾಣಾಯಾಮ ಯೋಗಾಭ್ಯಾಸ ಮತ್ತೆ ರೆಗ್ಯುಲರ್ ವಾಕಿಂಗ್ ಆದ್ರೂ ಮಾಡ್ರಿ ಅಂತ ಹೇಳ್ತಾ ಇದ್ವಿ. ಆಮೇಲೆ ಯಾವ ಅತಿರೇಕಗಳು ಇರಬಾರದು ಅಂತ. ಆದ್ರೆ ಪಾಪ ಅದೊಂದು ತಪ್ಪಾಯ್ತದು. ಒಂದು 15 ವರ್ಷ ತುಂಬಾನೇ ಕಷ್ಟಪಟ್ರು ಅವ್ರು ಹೆಲ್ತ್ ಕಾರಣಕ್ಕಾಗಿ. ಅದು ನಮ್ಗೇನೆ ಬಹಳ ಬೇಜಾರಾಗೋದು, ನಮ್ ಕಣ್ಣೆದ್ರನ ಒಬ್ಬ ಯುವಕ ಆಗಿ ಬೆಳೆದವರು ನಮ್ಮ ಆತ್ಮೀಯರು ಈ ತರ ಆಗ್ಬಿಟ್ರಲ್ಲ ಅಂತ ನನಗೆ ನಿಜವಾಗ್ಲೂ ಕೂಡ ದುಃಖ ಆಗ್ತಾ ಇತ್ತು. ಆದ್ರೂ ಕಳ್ಕೊಂಡ್ ಬಿಟ್ವಿ ನಾವು. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಇನ್ನೊಂದೇನೋ ಒಳಿತು, ಸಿದ್ದಲಿಂಗಯ್ಯನವರಿಗೆ ಸಂಬಂಧಪಟ್ಟಂತೆ ಒಂದು ನೆನಪಿನದ್ದು ಏನೋ ಇದು ಲೈಬ್ರರಿ ತರ ಕಟ್ಬೇಕು, ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠ ಮಾಡಬೇಕು ಅಂತ ಅನ್ಕೋತೀರಾ, ಒಂದು ಸ್ಮಾರಕ ಇರಬೇಕು ಅಂತ ಅನ್ಕೋತೀರಾ? ಇಲ್ಲ ಇಲ್ಲ, ಈಗ ಅಧ್ಯಯನ ಪೀಠಗಳು ಮಾಡಬೇಕು. ಈಗ ನಾವು ಶಿವಮೊಗ್ಗ ಜಿಲ್ಲೆನಲ್ಲಿ ಕುಪ್ಪಳ್ಳಿನಲ್ಲಿ ಒಂದು ಈ ಕವಿಶೈಲ ಇದರಲ್ಲಿ ವಾತಾವರಣದಲ್ಲಿ ಅಲ್ಲಿ ಕೆಲವು ಚಟುವಟಿಕೆಗಳು, ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ. ಆ ತರದ ಒಂದು ಇದನ್ನ ಈ ಮಂಚಿನ ಬೆಲೆ ಪ್ರಾಜೆಕ್ಟ್ ಇದೆಯಲ್ಲ, ಇವರು ಅಲ್ಲಿ ಅಲ್ಲಿ ಹಳ್ಳಿನಲ್ಲಿ ಹುಟ್ಟಿದವರು, ಅಲ್ಲಿ ಅಲ್ಲಿ ಒಂದು ಸರ್ಕಾರ ಒಂದು 8-10 ಎಕರೆ ಒಂದು ಜಮೀನನ್ನ ಕೊಟ್ರೆ ಅಲ್ಲಿ ನಾನು ಹೇಳದ್ನಲ್ಲ ಎಲ್ಲಾ ಪ್ರಗತಿಪರ ಚಟುವಟಿಕೆಗಳು, ತರಬೇತಿ ಕೇಂದ್ರಗಳು, ಆಮೇಲೆ ಚರ್ಚಾ ಒಂದು ಸೆಮಿನಾರ್ಗಳು, ಆಮೇಲೆ ರಂಗಭೂಮಿ ಚಟುವಟಿಕೆಗಳು ಒಂದು ಚಿತ್ರ, ಯಾಕೆಂದ್ರೆ ಬೆಂಗಳೂರಿಗೂ ಹತ್ರ ಆಗ್ತದೆ ಮತ್ತೆ ಬಹಳ ಅತ್ಯುತ್ತಮವಾದ ಒಂದು. ಯಾಕೆಂದ್ರೆ ಅವರು ಎಲ್ಲಾ ಒಂದು ದಲಿತರು, ಮಹಿಳೆಯರು ಮತ್ತೆ ಎಲ್ಲ ಜಾತಿಯ ಬಡವರ ಸಂಬಂಧದ ನಮ್ಮ ಯೋಗಕ್ಷೇಮದ ಚಟುವಟಿಕೆಗಳು ಸರ್ಕಾರಗಳು ಮತ್ತು ಸಾಹಿತಿಗಳು ಎಲ್ಲರೂ ಕೂಡ ಎಲ್ಲ ಪ್ರಗತಿಪರರು ಸೇರಿ ಏನ್ ಮಾಡ್ಬೇಕು ಅನ್ನೋ ಚಿಂತನೆ ಸೆಮಿನಾರ್ಗಳು ಸತತವಾಗಿ ನಡೀತಾ ಇರ್ಬೇಕು ಅಲ್ಲಿ, ಮತ್ತು ಕಾರ್ಯಕ್ರಮಗಳು ನಡೆಯೋಕೆ ಒಂದು ವಾತಾವರಣ ಆದ್ರೆ ಬಹಳ ಒಳ್ಳೇದು. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಅದು ಸರ್ಕಾರ ಮಾಡಿದ್ರೆ ಅದನ್ನ ಮತ್ತೆ ನಾವು ಅದು ಬೆಂಗಳೂರಿಗೂ ಹತ್ರ ಆಗ್ತದೆ, ಮತ್ತೆ ಎಲ್ಲಾ ತರದ ಸಾಂಸ್ಕೃತಿಕವಾದ ಚಟುವಟಿಕೆಗಳು, ಸಾಹಿತ್ಯ ಚಟುವಟಿಕೆಗಳು, ಪ್ರಗತಿಪರ ಚಟುವಟಿಕೆಗಳು, ಆಮೇಲೆ ಈಗ ಒಂದು ರೈತಾಪಿ ಜನಗಳದ್ದು, ಎಲ್ಲಾ ಬಡವರದ್ದು, ಯಾರು ನೊಂದವರ
ಸಂಬಂಧದ ಎಲ್ಲಾ ಸಮಸ್ಯೆಗಳ ಚರ್ಚೆ ಅಲ್ಲಿ ಆಗುವಂತ ಒಂದು ವಾತಾವರಣ ಆಡೋಕೆ ಅದನ್ನ ಹೊಸ ರೀತಿಯಿಂದ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ಇದಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ. ಅದು ಪ್ರತ್ಯೇಕವಾಗಿ ಆಗ್ಬೇಕು, ಆಮೇಲೆ ಈ ಪೀಠಗಳು ಗೀಠಗಳು ಇವೆಲ್ಲ ಕೂಡ ಸಾಧ್ಯ ಆಗ್ತವೆ, ಅದು ಇನ್ನೂ ಒಳ್ಳೇದಾಗ್ತದೆ. ನಮ್ಮ ಕುಪ್ಪಳ್ಳಿನಲ್ಲಾದಾಗೆ ಆ ಮಂಚಿನಬಲೆ ಒಂದು ಏರಿಯಾದಲ್ಲಿ ಆದ್ರೆ ಬಹಳ ಒಳ್ಳೇದು ಅಂತ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಹಳ. ಏನು ನಾವ್ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವಂತಹ ಬಹಳಷ್ಟು ದೊಡ್ಡ ಅಮೂಲ್ಯವಾದಂತಹ ನೆನಪುಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ಬಹುಶಃ ನಮ್ಮನ್ನ ಅಗಲಿ ಹೋದಂತಹ ಸಿದ್ದಲಿಂಗಯ್ಯನವರನ್ನ ಮತ್ತೆ ನಮ್ಮ ಮುಂದೆ ಕೂರಿಸಿ ಅವ್ರನ್ನ ಮಾತಾಡಿಸಿದ್ರೆ ಅನ್ನೋ ಮಟ್ಟಕ್ಕೆ ಅವರ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ನ್ಯೂಸ್ 14 ಪರವಾಗಿ ಮತ್ತೆ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ತುಂಬಾ ಸಂತೋಷ. ತಾವು ಕೂಡ ಬಹಳ ಅಪಾರವಾದ ಕಳಕಳಿಯಿಂದ ಈ ಕಾರ್ಯಕ್ರಮ ಮಾಡಿದ್ದೀರಿ. ನನಗೆ ಕಳೆದ 50 ವರ್ಷಗಳ ಗೆಳೆಯ ಅವರು, ಅವರು ನೋಡಿ ಒಬ್ಬ ಒಂದು ಬಹಳ ಬಡತನದ ಹಿನ್ನೆಲೆಯಿಂದ ಬಂದ ನಮ್ಮ ದಲಿತ ಗೆಳೆಯ ಅಂತ, ಮತ್ತು ಆತ ಹಿಂದುಳಿದ ಜಾತಿಯ ಒಬ್ಬ ನೇಕಾರ ಹುಡುಗ ಅಂತ ಇಬ್ರು ಪ್ರತಿಭಾ ಹೊಂದರು, ಡಿ ಆರ್ ನಾಗರಾಜ ಮತ್ತು ಈತ. ಇವರನ್ನ ನನ್ನ ಕಣ್ಣುಗಳ ತರ ಪ್ರೀತಿಸ್ತಾ ಇದ್ದೆ ನಾನು, ಕಣ್ಣುಗಳ ತರ. ಆಮೇಲೆ ಅಷ್ಟು ಒಡನಾಟ ಇದೆ. ನಾನು ಡಿ ಆರ್ ನಾಗರಾಜ್ ಬಗ್ಗೆ ಈಗಾಗಲೇ ಬರ್ತಿದ್ದೀನಿ, ಮತ್ತೆ ಸಿದ್ದಲಿಂಗಯ್ಯನವರನ್ನ ಕೂಡ ನಾನು ಬರೀತಾ ಇದ್ದೀನಿ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಕಾಳೇಗೌಡ ನಾಗವಾರ ಅವರು, ಅವರ ಸಿದ್ದಲಿಂಗಯ್ಯನವರ ವಿದ್ಯಾರ್ಥಿ ದೆಸೆಯಿಂದ ಕೂಡ ಅವ್ರು ಹೇಗಿದ್ರು, ಅವರ ಚಟುವಟಿಕೆಗಳೇನಿದ್ವು, ಅವ್ರ ಬರವಣಿಗೆಗಳೇನಿತ್ತು, ಹೋರಾಟದ ಹಿನ್ನೆಲೆ ಹೇಗಿತ್ತು, ಆ ಹೋರಾಟಕ್ಕೆ ಬಂದಂಥ ಘಟನೆಗೆ ಹೋರಾಟಕ್ಕೆ ಬಂದಂಥ ಪೂರ್ವಕವಾಗಿ ನಡೆದಂತಹ ಘಟನೆಗಳೇನು, ಆ ಸಂದರ್ಭದಿಂದಲೂ ಕೂಡ ನಾವೆಲ್ಲ ಹೇಗೆ ಜೊತೆಯಲ್ಲಿದ್ವಿ, ಆನಂತರ ಕೊನೆಗೆ ರಾಜಕಾರಣಿಯಾಗಿ ಸಿದ್ದಲಿಂಗಯ್ಯನವರು ಬರುವ ತಲುಪುವ ಮಟ್ಟಕ್ಕಾಗಲೇ ಏನೆಲ್ಲ ಏರುಪೇರುಗಳು, ಎಷ್ಟೆಲ್ಲ ಅಡೆತಡೆಗಳು ಎಲ್ಲವನ್ನು ಮೀರಿ ಹೇಗೆ ಬಂದರು, ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಬಹಳ ಅದ್ಭುತವಾದ ನೆನಪನ್ನು ನಮ್ಮ ಜೊತೆಯಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ, ನಮಸ್ಕಾರ.